ನೀವ್ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಪಾದೇವ್ರೆ ಈ ಪ್ರಾರ್ಥನೆ ನಿಮ್ಗೆ ಕರೆಯಲೇ ವಹಿಸ್ತದೇನಪ್ಪ ದೇವ್ರೆ ಈ ಪ್ರಾರ್ಥನೆ ಅನ್ಸುವಂತ ಸೋದರನ್ನು ಕೂಡ ಆಶೀರ್ವದ್ರಿ ಅವ್ರಿಗೆ ಬಲ ಕೊಡ್ರಿ ಜ್ಞಾನಾರ್ಥಿಗಳಿಗೆ ಬಲೋಚನೆ ಕೊಡ್ರಿ ತಂದೇ ಅವ್ರು ಕೂಡ ದೇವರಾತ್ಮ ಶು ದಯಪಾಲಿಸ್ರಿ ಈ ಪ್ರಾರ್ಥನೆ ನಮ್ಮ ರಕ್ಷಕನು ನಮ್ಮ ಕರ್ತನ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಮೆಲ್ರಿಗೂ ತಂದೆಯಾದ ದೇವರಿಂದಲೂ ಕಟ್ಲೇ ಕ್ರಿಸ್ತಿನ ಮೂಲಕ ಕೃಪೆಯು ಶಾಂತಿಯು ಉಂಟಾಗ್ಲಿ ಹಾಗೆ ನಮ್ಮ ಒಂದು ಕ್ಷಮಿಸಿ ಇವತ್ತಿನ ಒಂದು ದಿನದಲ್ಲಿ ನಾವು ನೋಡಕ್ಕೆ ಹೋಗ್ತಿರುವಂತ ಒಂದು ಭಾಗ ಯಾವ್ದಪ್ಪ ಅಂದ್ರೆ ಸತ್ಯವೇದಲ್ಲಿ ಇಬ್ರಿಯ ಪುಸ್ತಕದ ಒಂದು ಪಾಠವನ್ನು ನೋಡಕ್ ಹೋಗ್ತಿದೀವಿ ಆ ಎಷ್ಟನೇ ಭಾಗ ಅನ್ನೋದಂತ ನೆನಪಿದೆಯಾ ನಿಮ್ಗೆ ಮೂವತ್ತ ಲಾಸ್ಟ್ ಟೈಮ್ ಯಾವ ಅಕ್ಷಿ ನೋಡಿದ್ರಿ

ಇದಕ್ಕೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರಪಿಗಳು ಅಜ್ಞಾಪಿಸಿಕೊಂಡಿದ್ದವು ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ ಅಲ್ವಾ ನಾವು ನಿಲ್ಲಿಸಿದ್ವಿ ಹಾಗಾಗಿ ಆ ದೇವದರ್ಶನ ಗುಡಾರದ ಒಂದು ವಿಷಯವನ್ನ ಇಲ್ಲಿ ಮಾತಾಡಕ್ಕೆ ಶುರು ಮಾಡ್ಕೊಳ್ಬೇಕಾದ್ರೆ ದೇವರ ಮಕ್ಕಳಾದ ನಮಗೆ ಚೆನ್ನಾಗಿ ನೋಡ್ಬೇಕರೆ ಈ ಒಂದು ವಿಷಯ ಯಾವ ರೀತಿಯಂದ ಪಾಠ ಇದೆ ಅಂತ ನಾವು ಆಲ್ರೆಡಿ ಬೇಸಿಕ್ ಕ್ಲಾಸ್ ಅಲ್ಲಿ ಕೇಳಿದೀವಿ ಕೇಳಿದಂತ ವಿಷಯವನ್ನು ಮತ್ತೆ ಒಂದಸರಿ ನಾವು ನೆನಪು ತಂದುಕೊಂಡ್ವಿ ಲಾಸ್ಟ್ ವೀಕ್ ಈಗ ಮುಂದುವರೆದ ಭಾಗವನ್ನು ನೋಡೋಣ ಇಬ್ರೇವರಿಗೆ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯ ಅಂತ ಇವುಗಳ ಹಿಂಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಬುಡದ ಮೇಲಣ ಭಾಗಗಳೊಳಗೆ ಹೋಗಿ ದೇವರ ದೇವರ ಆರಾಧನೆಯನ್ನು ನಡೆಸುತ್ತಾರೆ ಆದರೆ ಎರಡನೆಯ ಭಾಗದೊಳಗೆ ಮಹಾಯಾಜಕ ಒಂದೇ ಕಾರ್ಯ ಸುಧೈರ್ ಮಕ್ಳು ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯವನ್ನ ನೋಡೋಣ ಸೊ ಅದಾದ ನಂತರ ನಾವು ಮುಂದಿನ ವಿಷಯವನ್ನ ನೋಡೋಣ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಈವಾಗಲೇ ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಕೂಡ ಮುಂದಿನ ಭಾಗದೊಳಗೆ ಹೋಗಿ ದೇವಾರಾಧನೆಯನ್ನು ನಡೆಸುತ್ತಾರೆ ವಿಷಯವನ್ನ ಇಲ್ಲಿ ಇಲ್ಲೇನು ಅಲ್ವಾ ಸೊ ಇಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಆ ದೇವದರ್ಶನ ಗುಡ ಅದೇ ಎಲ್ಲಾ ವಿಷಯವನ್ನ ಸಿದ್ಧ ಮಾಡಿದ್ಮೇಲೆ ಅದರ ಮುಖ್ಯವಾದ ಕೆಲಸ ಮುಖ್ಯವಾದ ಭಾಗ ಯಾರ ಕೈಗೆ ವಹಿಸಲ್ಪಡುತ್ತೆ ಅಂತ ನೋಡ್ಬೇಕಾದ್ರೆ ಯಾಜಕರ ಕೈಯಲ್ಲಿ ವಹಿಸಲ್ಪಡುತ್ತೆ ಯಾಜಕರು ಆ ಕೆಲಸವನ್ನ ಮಾಡ್ತಾರೆ ಸರ್ ಏನ್ ಕೆಲಸ ಮಾಡಬಹುದು ಅನ್ನೋ ವಿಷಯವನ್ನೆಲ್ಲ ಕೂಡ ನಾವು ಮುಂಚೆ ಓದಿದೀವಿ ಅದ್ರಲ್ಲಿ ಯಾಜಕರ ಒಂದು ವಿಶೇಷವಾದ ಕೆಲಸ ಏನಂದ್ರೆ ಮುಂದಿನ ಭಾಗದೊಳಗೆ ಹೋಗಿ ಅಂದ್ರೆ ಮುಂದಿನ ಭಾಗ ಅನ್ನೋದು ಯಾವ್ದಪ್ಪ ಅಂದ್ರೆ ಈ ಪರಿಶುದ್ಧ ಸ್ಥಳ ನಾವು ಲಾಸ್ಟ್ ಟೈಮ್ ನೋಡಿದ ಪ್ರಕಾರವಾಗಿ ಪರಿಶುದ್ಧ ಸ್ಥಳದಲ್ಲಿ ಏನೇನಿರುತ್ತೆ ದೇವರ ದೀಪಸ್ತಂಭ ಬಂಗಾರದ ದೀಪಸ್ತಂಭ ಮತ್ತೆ ರೊಟ್ಟಿ ಇರುವಂತ ಮೇಜು ಮತ್ತು ಧೂಪವೇರಿ ಇದೆಲ್ಲ ಕೂಡ ಎಲ್ಲಿರುತ್ತೆ ಅಂದ್ರೆ ಪರಿಶುದ್ಧ ಇರುತ್ತೆ ಅಲ್ವಾ ಇದನ್ನ ಗಮನಿಸಬೇಕಾದಂತ ಇದನ್ನ ಪ್ರತಿನಿತ್ಯ ಅದೇ ಆದಂತ ಕೆಲಸಗಳನ್ನ ಅಹ್ ಮಾಡ್ಬೇಕಂತ ಒಂದು ಕೆಲಸ ಯಾರ ಇದೆಯಪ್ಪ ಅಂದ್ರೆ ಯಾಜಕರ ಕೈಯಲ್ಲಿದೆ ಹಾಗಂತ ಇದೇನೋ ಒಂದು ವಿಗ್ರಹನೋ ಒಂದು ಗೊಂಬೆನೋ ಯಾವುದೋ ಒಂದು ಕಲ್ಲು ಏನೋ ಒಂದು ಅಹ್ ಜಡ ವಸ್ತು ಅಲ್ಲ ಬದಲಾಗಿ ಇದ್ರಲ್ಲಿ ಪ್ರತಿನಿತ್ಯ ಕೆಲಸ ಮಾಡುವಂತ ಕೆಲಸಗಳಿರುತ್ತೆ ಉದಾಹರಣೆ ಹೇಳ್ಬೇಕಾದ್ರೆ ದೀಪ ಸ್ತಂಭವನ್ನ ಪ್ರತಿನಿತ್ಯ ಆ ದೀಪವನ್ನ ಉರಿಸ್ಬೇಕು ಅಲ್ವಾ ಆ ದೀಪದ ಎಣ್ಣೆ ಆಗಿದೆ ಚೆಕ್ ಮಾಡ್ಬೇಕು ಅದು ಯಾವಾಗ್ಲೂ ಆರ್ದಿ ರೀತಿಯಲ್ಲಿ ಅದನ್ನ ನೋಡ್ಕೊಬೇಕು ಜೊತೆಗೆ ಆ ಒಂದು ರೊಟ್ಟಿಯನ್ನ ಅವಾಗವಾಗ ಅದನ್ನ ಬದಲಾಯಿಸ್ಬೇಕು ಅದನ್ನ ಏನ್ ಮಾಡ್ಬೇಕು ಆ ಪ್ರಶ್ನೆ ಫಾಲೋ ಮಾಡ್ಬೇಕು ಧೂಪ ವೇದಿಯಲ್ಲಿ ಧೂಪವನ್ನ ಅದು ಹಾಕ್ಬೇಕು ಎಲ್ಲ ವಿಷಯಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಆ ಸ್ಥಳದಲ್ಲಿ ಮಾಡ್ಬೇಕಾಗುತ್ತೆ

ಮೈಂಡೆಡ್ ಕಂಡೀಷನ್ ಅಂತ ನೋಡ್ಬೇಕಾರೆ ದೇವರ ಮಕ್ಕಳು ಕಾನ್ಸಿಕ್ರೇಟೆಡ್ ಅಂದ್ರೆ ದೇವರಿಗೆ ಒಡಂಬಡಿಕೆ ಮಾಡಿಕೊಂಡು ನಾವು ಈ ಮಾಂಸದಲ್ಲಿ ಭೂಮಿಯಲ್ಲಿ ಜೀವನ ಮಾಡ್ತೀವಲ್ಲ ಮರಣದವರಿಗೆ ಆ ಒಂದು ಸ್ಥಿತಿಯನ್ನ ಈ ಸ್ಥಳ ಒಂದ್ ರೀತಿಯಲ್ಲಿ ಸೂಚಿಸ್ತಾ ಇದೆ ನೀವು ಹಿಂದೆ ಕೂಡ ಇದ್ರ ಬಗ್ಗೆ ನೀವು ಕೇಳಿರ್ಬಹುದು ನೀವು ಅದನ್ನ ಅರ್ಥ ಮಾಡ್ಕೊಂಡಿರ್ಬಹುದು ಹಾಗೆ ನೋಡ್ಬೇಕಾದ್ರೆ ನಮ್ಮ ಮನಸ್ಸು ಆಲೋಚನೆಗಳು ಕೂಡ ಎಲ್ಲಾ ಪರಲೋಕಕ್ಕೆ ಸಂಬಂಧಪಟ್ಟದ್ದು ಆದ್ರೆ ದೇಹ ಭೂಮಿಗೆ ಸಂಬಂಧಪಟ್ಟದ್ದು ಅಲ್ವಾ ಆಗಿರೋದ್ರಿಂದ ಇದಕ್ಕೆ ಪರಿಶುದ್ಧ ಅನ್ಬೋದು ನಾವು ಪರಿಶುದ್ಧ ಆಗೋಕ್ಕೆ ಹೋಗ್ತಾ ಇದ್ವಿ ಆದ್ರೆ ಮಹಾಪರಿಶುದ್ಧ ಅಷ್ಟರ ಮಟ್ಟಿಗೆ ಇನ್ನೂ ಇಲ್ಲ ಆ ಒಂದು ಸ್ಥಳಕ್ಕೆ ಯೋಗ್ಯರಾದವರು ಇಲ್ಲ ಪರಿಶುದ್ಧ ಅಂದ್ಮೇಲೆ ದೇವರು ನಮ್ಮನ್ನ ನೀತಿವಂತರಾಗಿ ಮಾಡಿದರೆ ಆದ್ರಿಂದ ನಮ್ಮ ದೇಹವನ್ನ ಸಜೀವ ಯಜ್ಞವಾಗಿ ಪರಿಶುದ್ಧವಾಗಿ ದೇವರಿಗೆ ಪ್ರತಿದಿನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಆದ್ರಿಂದ ನಮ್ಮ ಭಾವನೆಗಳು ಆಲೋಚನೆಗಳು ಎಲ್ಲವೂ ಕೂಡ ದೇವರಿಗೆ ಸಂಬಂಧಪಟ್ಟದಾಗಿದ್ದಾಗ ನಾವು ಈ ಪ್ಲೇಸ್ ಅಲ್ಲಿ ಇದೀವಿ ಯಾವ ಪ್ಲೇಸ್ ಅಲ್ಲಿ ಅಂದ್ರೆ ಈ ಪರಿಶುದ್ಧ ಸ್ಥಳದಲ್ಲಿ ಇದೀವಿ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಓಕೆ ಸೊ ಈ ಒಂದು ಸ್ಥಳದಲ್ಲಿ ಈ ಒಂದು ಪ್ಲೇಸ್ಗೆ ನಾವು ಯಾವಾಗ ಬರ್ತೀವಿ ಅಂದ್ರೆ ಒಂದು ಸ್ಪಿರಿಚುವಲ್ ಆಗಿ ನೋಡ್ಬೇಕಾದ್ರೆ ಯಾವಾಗ ದೇವರ ಜೊತೆಗೆ ನಾವು ಒಡಂಬಡಿಕೆ ಮಾಡ್ಕೊಳ್ತೀವೋ ದೇವರ ಜೊತೆಗೆ ನಾವು ನಮ್ಮನ್ನ ಸಮರ್ಪಣೆ ಮಾಡ್ಕೊಳ್ತೀವೋ ಆಗ ನಾವು ಈ ಪರಿಶುದ್ಧ ಸ್ಥಳಕ್ಕೆ ಬರ್ತೀವಿ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಅಲ್ವಾ ಇದೇ ಒಂದು ವಿಷಯವನ್ನ ಏನ್ ನೋಡಿದಿವಿ ಅಂತಂದ್ರೆ ಈ ಪರಿಸರ ಸ್ಥಳದಲ್ಲಿ ಸಿಗುವಂತ ಒಂದು ವಿಷಯಗಳಿದೆಯಲ್ಲ ದೀಪಸ್ತಂಭ ರೊಟ್ಟಿ ಮತ್ತು ಧೂಪವೇದಿ ಇದೇ ನಮ್ಮ ಜೀವನ ಭೂಮಿಯಲ್ಲಿ ನಮ್ಮ ಜೀವನ ಈ ಮೂರು ವಿಷಯಗಳಲ್ಲೇ ಸೀಮಿತವಾಗಿರುತ್ತೆ ಅಂದ್ರೆ ದೇವರಿಂದ ಬರುವಂತ ದೇವರ ಆತ್ಮದ ಬೆಳಕನ್ನ ದೇವರ ಸತ್ಯವನ್ನು ಹೊಂದ್ಕೊಬೇಕು ದೇವರಿಂದ ಬರುವಂತ ಆ ಒಂದು ಏನ್ ಮಾಡ್ಬೇಕು ಸತ್ಯಗಳನ್ನ ನಾವು ತಿಳ್ಕೊಬೇಕು ಅಲ್ವಾ ಪವಿತ್ರಾತ್ಮ ಭರಿತನಾಗಿ ಆ ಬೆಳಕಿನಲ್ಲಿ ನಡೆದು ತೆಗಳನ್ನು ನಾವು ತಿಳ್ಕೊಬೇಕು ಅದಾದ ನಂತರ ನಮ್ಮನ್ನ ದೇವರಿಗೆ ಸುಗಂಧ ವಾಸನೆಯಾಗಿ ಈ ಭೂಮಿಯಲ್ಲಿ ಸಮರ್ಪಣೆ ಮಾಡಬೇಕು ಅಲ್ವಾ ಈ ಸಮರ್ಪಣೆ ಅಂತ ಹೇಳಿದಾಗ ಈ ಸಮರ್ಪಣೆ ಅಂತ ಹೇಳಿದಾಗ ದೇವ್ರ ಮಕ್ಕಳು ಇದೆರಡು ಮಾಡದೆ ಇದನ್ನ ಸಮರ್ಪಣೆ ಮಾಡಕ್ಕಾಗುತ್ತಾ ಅಂದ್ರೆ ಆಗಲ್ಲ ಯಾಕಂದ್ರೆ ಅದಕ್ಕೆ ಧೂಪವೇದ ಎಲ್ಲಿದೆ ಅಂದ್ರೆ ಈ ಎರಡು ಭಾಗವನ್ನ ದಾಟಿ ಪರಿಸ್ ಪರಿಸ ಮಹಾಪರಿಶಲದ ಮುಂದ್ಗಡೆ ಇದೆ ಅಂದ್ರೆ ಅಲ್ಲಿ ಹಾಕುವಂತ ಎಲ್ಲಾ ಧೂಪ ಧೂಪಗಳು ಹೇಗಿರುತ್ತೆ ಅಂದ್ರೆ ಆ ಪರಿಸ ತುಂಬಿಸಿ ಮಗ ಪರಿಸಲಕ್ಕೂ ಹೊರಟೋಗುತ್ತೆ ಅಂದ್ರೆ ಯಾರು ಈ ಬಲಿಯ ಜೀವಿತದಲ್ಲಿ ಇದಾರೋ ಅವರಿಗೆ ಈ ಬಲಿಯ ಜೀವಿತದಲ್ಲಿ ಓಡುವಂತವರ ಒಂದು ಗುಣಗಳು ತುಂಬಾ ಒಳ್ಳೇದಾಗಿರುತ್ತೆ ಯಾರು ಕೂಡ ಇಕ್ಕ ನಡೀತಾ ಇದ್ರ ಜೊತೆಗೆ ಅವ್ರಿಗೆ ಯಾರು ಈ ಕಡದಲ್ಲಿ ಜೋಲು ನಡೀತಾ ಇದ್ರು ಅವರ ಒಂದು ಗುಣಗಳು ಮೆಚ್ಚುಗೆ ಆಗಿರುತ್ತೆ ಆದ್ರೆ ತುಂಬಾ ಅದನ್ನ ಮೆಚ್ಚೋದ್ಯಾರಪ್ಪ ಅಂದ್ರೆ ತುಂಬಾ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಅದ್ರ ಬಗ್ಗೆ ಪ್ರತಿಯೊಂದು ವಿಷಯ ಅವರ ಹೃದಯದಿಂದ ಅವ್ರು ಮಾಡಿದ ಸಮರ್ಪಣೆಯನ್ನ ತುಂಬಾ ಸುಗಂಧ ವಾಸನೆಯಾಗಿ ಯಾರಿಗಿರೋದು ಅಂತ ನೋಡಿದ್ರೆ ತಂದೆಯಾದ ದೇವರಿಗಿರುತ್ತೆ ಆ ರೀತಿಯಾಗಿ ನಾವು ಜೀವಿಸಿದಾಗ ಆದ್ರೆ ಅದು ಎರಡು ವಿಷಯಗಳಲ್ಲಿ ಒಳಗೊಂಡಿರುತ್ತೆ ಯಾವ ಎರಡು ವಿಷಯಗಳಲ್ಲಿ ಅಂದ್ರೆ ನಾವು ದೇವರ ಆತ್ಮದಿಂದ ನಡೆಸಲ್ಪಟ್ಟು ದೇವರ ವಾಕ್ಯ ನಡೆದ ನಡೆದು ನಡೆಯುವುದರ ಮೂಲಕವಾಗಿ ನಾವು ಸಮರ್ಪಣೆ ಮಾಡುವಂತ ಪ್ರತಿಯೊಂದು ವಿಷಯ ಕೂಡ ದೇವರಿಗೆ ಆಗಿರುತ್ತೆ ಅಲ್ವಾ ಅದು ಧೂಪ ವಿಧಿಯಾಗಿರುತ್ತೆ ಇದು ಒಂದ್ ರೀತಿಯಲ್ಲಿ ಆಂಡಿ ಟೈಪ್ ಅಂದ್ರೆ ನಿಜ ಸ್ವರೂಪದಲ್ಲಿ ನೋಡ್ಬೇಕಾದಂತಹ ಒಂದು ವಿಷಯ ಅಲ್ವಾ ಅರೆ ಈಗ ನಾವು ಎರಡನೇ ಒಂದು ವಾಕ್ಯವನ್ನು ನೋಡೋಣ ಇಬ್ಬರಿ ದೇವರಿಗೆ ಒಂಬತ್ತನೇ ಅಧ್ಯಾಯ ಏಳನೇ ವಾಕ್ಯವನ್ನು ಓದೋಣ ಆದರೆ ಎರಡನೆಯ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ ಆ ರಕ್ತವನ್ನು ತನಗೋಸ್ಕರವು ಜನರ ತಪ್ಪುಗಳಿಗೋಸ್ಕರವು ಸಮರ್ಪಿಸುತ್ತಾನೆ ಅಲ್ವಾ ಇಲ್ಲೇ ನೋಡ್ತಾ ಇದೀವಿ ಅಂದ್ರೆ ಅಹ್ ಆದ್ರೆ ವರ್ಷಕ್ಕೆ ಒಂದು ಸಾರಿ ವರ್ಷಕ್ಕೆ ಒಂದು ಸಾರಿ ಯಾರೋಗ್ಬೇಕೋ ನಮ್ಮ ಪ್ರಧಾನ ಯಾಚಕರು ಏನ್ ಮಾಡ್ತಾರೆ ಈ ಒಂದು ಮಹಾಪುರದ ಸ್ಥಳಕ್ಕೆ ಎರಡನೇ ಭಾಗಕ್ಕೆ ಒಳಗೆ ಹೋಗ್ತಾರೆ ಅಲ್ವಾ ನಮ್ಗೆ ಗೊತ್ತಿರುವಂತ ವಿಷಯ ವರ್ಷಕ್ಕೆ ಆ ಒಂದು ಬಾರಿ ಅಂತ ವಿಷಯ ಬಂದಾಗ ಅದನ್ನು ಕೂಡ ಸ್ವಲ್ಪ ಗಮನಿಸ್ಬೇಕು ಯಾಕೆ ಈ ಒಂದು ಬಾರಿ ಅಂತ ಯಾಕಂದ್ರೆ ಈ ದೇವ್ರ ಕೊಟ್ಟಂತ ಒಂದು ನಿಯಮ ಅದು ಕೂಡ ಯಾವಾಗ ಅಂದ್ರೆ ಪಾಪ ಪರಿಹಾರದ ದಿನ ವರ್ಷಕ್ಕೆ ಒಂದು ಬಾರಿ ಅಂತ ಹೇಳಿದ ತಕ್ಷಣ ಯಾವಾಗ ಬೇಕಾದ್ರೂ ಹೋಗ್ಬೇಕಂತ ಒಂದು ಕಂಡೀಷನ್ ಇರಲ್ಲ ಖಂಡಿತವಾಗ್ಲೂ ಅವರು ದೇವ್ರು ಕೊಟ್ಟಂತ ಆ ದಿನದಲ್ಲೇ ಹೋಗ್ಬೇಕು ಅನ್ನೋದು ಕೂಡ ನಾವೆಲ್ಲರೂ ಆ ದಿನ ಪರ್ಟಿಕ್ಯುಲರ್ ದಿನ ಅಂದ್ರೆ ಆ ಪಾಪ ನಿವಾರಣೆಯ ಆ ದಿನದಲ್ಲಿ ಒಂದು ಬಾರಿ ಹೋಗ್ತಾರೆ ಒಂದು ಬಾರಿ ಅಂದ್ರೆ ಒಂದು ದಿನ ಮೇ ಬಿ ಎರಡು ಸಾರಿ ಅದನ್ನ ಹೋಗುವಂತ ವಿಷಯಗಳನ್ನ ನಾವು ಗಮನಿಸ್ಕೋಬಹುದು ಆ ಒಂದು ದಿನಕ್ಕೆ ಅಲ್ವಾ ಹಾಗೆ ನೋಡ್ಬೇಕಾದ್ರೆ ಆ ರಕ್ತ ಅಲ್ಲಿ ಏನ್ ಮಾಡ್ತಾನಂದ್ರೆ ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ ಒಂದ್ ವೇಳೆ ರಕ್ತವನ್ನು ತಕ್ಕೊಳ್ದೆ ಹೋದ್ರೆ ಏನಾಗುತ್ತೆ ಈಗ ಒಂದ್ಸರಿ ಹೋಗ್ಬೇಕಂತ ದೇವರು ಇದಾರೆ ದೇವ್ರ ಸ್ನಿಹಿಧಿ ಇದ್ದಾರಲ್ವಾ ಆ ರಕ್ತವನ್ನ ತಗೊಳ್ದೆ ಹೋದಾಗ ಏನಾಗುತ್ತೆ ಪಾಪ ಪರಿಹಾರ ಆಗೋದಿಲ್ಲ ಎರಡನೇ ಭಾಗ ಮೊದಲನೇ ಭಾಗ ಅವ್ರು ಸತ್ತ ಯಾಕಂದ್ರೆ ದೇವರ ಆಜ್ಞೆಯನ್ನ ಮೀರಿದರೆ ಹಾಗಾಗಿ ದೇವರ ಆಜ್ಞೆ ಏನಪ್ಪಾ ಅಂದ್ರೆ ತನಗೋಸ್ಕರವೂ ಜನರಿಗೋಸ್ಕರವು ತಪ್ಪುಗಳಿಗೋಸ್ಕರವು ಸಮರ್ಪಣೆ ಮಾಡೋರು ಇದೇ ವಿಷಯ ಏನಪ್ಪಾ ಬರ್ತಾ ಇದೆ ಅಂದ್ರೆ ಯಾವ್ದೋ ಒಂದು ಫಾರ್ಮಲಿಟೀಸ್ ಅಲ್ಲ ಫಾರ್ಮಲಿಟೀಸ್ ಅಂದ್ರೆ ಏನೋ ಒಂದು ಆಚರಣೆಗೋಸ್ಕರ ಮಾಡ್ಬೇಕು ಅಂತ ದೇವ್ರ ದೇವರಲ್ಲಿ ಯಾವುದೇ ಫಾರ್ಮಲಿಟೀಸ್ ಇಲ್ಲ ಯಾವಾಗ್ಲೂ ಕೂಡ ಅಷ್ಟೇ ದೇವರು ಕಣ್ಮುಚ್ಕೊಂಡು ಅರ್ಥವಿಲ್ಲದ ಯಾವುದೇ ಒಂದು ಆಚರಣೆ ಮಾಡೋದಕ್ಕೆ ಯಾವಾಗ್ಲೂ ಹೇಳಿರಲ್ಲ ಆ ವಿಷಯ ಮಾಡ್ತಾರಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಇವತ್ತು ನಮ್ಮ ಜನರ ಒಂದು ಮೂಢನಂಬಿಕೆಗಳನ್ನ ನೋಡ್ತಿರಲ್ವ ನೀವು ಅವ್ರು ಏನ್ ಮಾಡ್ತಾರಂತ ಅದ್ ಅರ್ಥನೇ ಇರಲ್ಲ ಬಟ್ ಆದ್ರೂ ಮಾಡ್ಕೊಂಡು ಹೋಗ್ತಾರೆ ವಂಶ ಪರಂಪರೆವಾಗಿ ಏನೋ ಹೋಗ್ತಾರೆ ನಾವು ಪುಸ್ತಕದಲ್ಲಿ ಏನಾಯ್ತು ಅಂದ್ರೆ ಒಂದು ಇದ್ರಲ್ಲಿ ಯಾವ್ದೋ ಹಬ್ಬದಲ್ಲಿ ಏನ್ ಮಾಡ್ತಾರಂದ್ರೆ ಯಾರೋ ಒಬ್ರು ಆ ಬೆಕ್ಕು ಅಡ್ಡ ಹೋಗುತ್ತೆ ಎಂಬಿಟ್ಟು ಏನ್ ಮಾಡ್ತಾರೆ ಬೆಕ್ಕನ ಹಿಡಿದು ಆ ಒಂದು ಹಬ್ಬ ಮಾಡ್ಬೇಕಾದ್ರೆ ಕಟ್ಟಾಕಿರ್ತಾರಂತೆ ಇದನ್ನ ಮಕ್ಕಳು ನೋಡಿರ್ತಾರೆ ಮಕ್ಕಳು ಏನ್ ಮಾಡ್ತಾರೆ ಬೆಕ್ಕು ತಂದೆ ತಾಯಂದ್ರ ಏನ್ ಮಾಡ್ತಾರೆ ಬೆಕ್ಕು ತುಂಬಾ ಅಲ್ಲೆಲ್ಲ ಓಡಾಡ್ತಾ ಹಾಗೆ ಬೆಕ್ಕನಲ್ಲಿ ಕಟ್ಟಾಕ್ ಪಡೋಣ ಅಂತ ಕಟ್ಟಾಕಿರ್ತಾರೆ ಅವತ್ ಜನ ಅದನ್ನೆಲ್ಲ ಗಮನಿಸಿರ್ತಾರೆ ಗಮನಿಸಿ ಏನ್ ಮಾಡ್ತಾರಂದ್ರೆ ಪ್ರತಿ ಸರಿ ಹಬ್ಬ ಬಂದಾಗ ಬೆಕ್ಕು ಹಿಡಿದು ಕಟ್ಟಾಕ್ತಾರೆ ಏನಕ್ಕೆ ಕಟ್ಟಾಕ್ತಿವಿ ಅಂತ ಗೊತ್ತಿಲ್ಲ ಅವರು ಓ ಅವ್ರು ಕಟ್ಟಿದ್ರು ಹಬ್ಬದಲ್ಲಿ ನಾವು ಕಟ್ಟಾಕ್ಬೇಕು ಅನ್ಸುತ್ತೆ ಮೊದ್ಲಿ ಇದೇನೋ ಒಳ್ಳೇದಿರ್ಬೋದು ಆ ರೀತಿಯಾದಂತ ಭಾವನೆ ಅಂದ್ರೆ ಏನಕ್ಕೆ ವಿಷಯ ಹೇಳ್ತಾ ಇದ್ರೆ ತುಂಬಾ ವಿಷಯಗಳಲ್ಲೂ ನಾವು ಎಲ್ಲಾ ಒಂದು ಇದ್ರಲ್ಲಿ ನೋಡ್ತೀವಿ ಧಾರ್ಮಿಕ ಒಂದು ವಿಷಯಗಳು ಬಂದಾಗ ಅನ್ಯ ಅನ್ಯ ಜನಾಂಗದವರು ಅನ್ಯ ಧರ್ಮದವರಲ್ಲಿ ಎಲ್ಲಾ ವಿಷಯ ನೋಡಿದಾಗ ಈ ಆಚಾರ ವಿಚಾರಣೆಗೆ ಅರ್ಥವೇ ಇರಲ್ಲ ಅದ್ ಮಾತ್ರವಲ್ಲ ನಮ್ಮ ಕ್ರೈಸ್ತರಲ್ಲೂ ಕೂಡ ತುಂಬಾ ಜನರು ಮಾಡುವಂತ ಆಚಾರ ವಿಚಾರಣೆಗೆ ಅರ್ಥವೇ ಇಲ್ಲ ಅರ್ಥವಿಲ್ಲದ ವಿಷಯಗಳನ್ನ ಮಾಡ್ಕೊಳ್ಳೋದು ತುಂಬಾ ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಆ ಸತ್ಯದನ್ನು ಸಂಪೂರ್ಣವಾಗಿ ತಿಳಿದಿರೋ ಹೆಸರು ಕ್ರೈಸ್ತರ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ ಏನ್ ಹಾಕೋ ಶಿಲ್ಬೆ ಹಾಕೊಳ್ಳೋದಿಡೋದು ಮತ್ತೆ ಏನು ಇಲ್ಲಿ ಶಿಲ್ಬೆನ ಹಿಂಗೆ ಮುಖಕ್ಕೆ ಏದೇ ಮುಖ ಈ ತರ ಎಲ್ಲಾ ಎಲ್ಲ ಒಂದು ವಿಚಾರ ನೋಡ್ತಾರೆ ಅಂದ್ರೆ ಅರ್ಥವೇ ಇರಲ್ಲ ಆ ರೀತಿಯಾಗಿ ದೇವರು ಯಾವುದೇ ಒಂದು ವಿಷಯಗಳನ್ನ ಅರ್ಥವಿಲ್ಲದ ಒಂದು ವಿಷಯಗಳನ್ನ ಇಸ್ರೇಲ್ ಜನರಿಗೆ ಕೊಡ್ಲಿಲ್ಲ ಪ್ರತಿಯೊಂದು ಕೂಡ ಕಾರಣಗಳಿಂದ ಅರ್ಥಗಳಿಂದ ಅದನ್ನ ಕೊಡ್ತಾ ಇದ್ರು ಮುಖ್ಯವಾಗಿ ನೋಡ್ಬೇಕಾದ್ರೆ ಆ ಒಂದು ರಕ್ತವನ್ನ ತಗೊಂಡೋಗ್ಬೇಕು ರಕ್ತವನ್ನ ತಗೊಂಡೋಗ್ಬೇಕಂದ್ರೆ ಅದು ಕಾರಣವಿತ್ತು ಯಾಕಂದ್ರೆ ನೀವು ಪಾಪಿಗಳಾಗಿದ್ದೀರಾ ನನ್ನ ಸನ್ನಿಧಿಲಿ ಬರ್ಬೇಕಾದ್ರೆ ರಕ್ತ ಅಂದ್ರೆ ರಕ್ತ ಚೆಲ್ಲಲ್ಪಡದೆ ಅಲ್ವಾ ಪಾಪ ಪರಿಹಾರ ಸಾಧ್ಯವಿಲ್ಲ ಪ್ರತಿ ಸರಿ ನೀನ್ ನಮ್ಮ ಹತ್ರ ಬರ್ಬೇಕಾದ್ರೆ ನಿಮ್ಮ ಪಾಪಗಳು ಪರಿಹಾರವಾಗಿ ನನ್ನ ಮುಂದೆ ಇರ್ಬೇಕು ನಿಮ್ ಮಾಡಿದಂತ ದ್ರೋಹಗಳನ್ನ ಎಣಿಸದೇ ಇರ್ಬೇಕು ಅಂದ್ರೆ ನಿಮ್ಮ ಪಾಪಗೋಸ್ಕರ ಒಂದು ಪ್ರಾಣಿ ಬಳಿಯಾಗಿರ್ಬೇಕು ಆ ಬಲಿಯಾಗಿರುವಂತ ಗುರುತು ಆ ರಕ್ತವಾಗಿರ್ಬೇಕು ಅನ್ನೋಂಥ ವಿಷಯವನ್ನ ದೇವರು ಪ್ರತಿ ಸರಿ ಅವ್ರಿಗೆ ಕೊಡ್ತಾ ಇದ್ರು ಹಾಗೆ ಹೋಗ್ಬಿಟ್ಟು ಒಂದ್ಸರಿ ದೇವ್ರನ್ನ ಮಗ ಹೋಗ್ಬಿಟ್ಟು ತಂದೆ ದೇವ್ರನ್ನ ಮೀಟ್ ಮಾಡಿ ಬಂದ್ಬಿಡಣ ದೇವ್ರೆ ಹೇಗಿದ್ದೀರಾ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಬಂದೆ ನಿಮ್ ಕೈ ಮುಗಿದು ಹೋಗೋಣ ಬಂದಿದ್ದೀನಿ ದೇವ್ರೆ ಆಕೆ ತುಂಬಾ ಥ್ಯಾಂಕ್ ಯು ನಿಮ್ಮ ದರ್ಶನ ಪಡ್ಕೊಂಡಿದೀನಿ ನನ್ಗೆ ತುಂಬಾ ಸಾರ್ಥಕವಾಯ್ತು ಅನ್ನೋ ಅಂತ ರೀತಿಯಲ್ಲೆಲ್ಲ ಹೋಗಂಗಿಲ್ಲ ಸತ್ತೋಗ್ಬಿಡ್ತೀವಿ ಹೆಂಗೋ ಹೋಗ್ತಿವಿ ಇವತ್ ನೋಡಿ ಹೆಂಗ್ ಬೇಕಾರ ಮಾಡ್ಬೋದು ಹಂಗಲ್ಲ ಇರ್ಲಿಲ್ಲ ಆ ರಕ್ತವನ್ನ ತಗೊಂಡೋಗ್ಬೇಕಂದ್ರೆ ಉದ್ದೇಶ ಆಯ್ತು ದೇವ್ರ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಪಾಪ ಪರಿಹಾರ ನಿಮ್ಮ ಪಾಪವನ್ನು ನಾನು ಪರಿಹಾರ ಮಾಡ್ಬೇಕಂದ್ರೆ ನಾನು ಹೇಳುವ ರೀತಿಯಲ್ಲಿ ನೀವು ಅದನ್ನ ಮಾಡ್ತೀವಿ ನಿಮ್ಮ ಇಷ್ಟದಂತೆ ನೀವ್ ಏನಾದ್ರು ಕೊಟ್ಬಿಟ್ಟು ನಿಮ್ ಪಾಪ ಪರಿಹಾರ ಆಗ್ಲಿ ಅಂತ ತಿಳ್ಕೊಳ್ಳೋದು ತಪ್ಪು ಆ ಎರಡನೇದಾಗಿ ನಾನ್ ನಿಮ್ಮನ್ನ ಕ್ಷಮಿಸ್ತೀನಿ ಅನ್ನೋದು ತಪ್ಪು ಯಾಕಂದ್ರೆ ಖಂಡಿತ ನಾನು ಆ ನಿಮ್ಮನ್ನ ದಂಡಿಸದೆ ಬಿಡಲ್ಲ ನನ್ನ ಕೋಪ ನಿಮ್ ಮುಂದೆ ನಿಮ್ಮ ಮೇಲೆ ಬರುತ್ತೆ ಇದೆಲ್ಲ ಅಂತ ದೇವರ ಮೇಲೆ ಇಟ್ಟಿರುವಂತ ಭಯದಿಂದ ಜನರು ಅದನ್ನ ಮಾಡ್ತಾ ಇದ್ರು ಒಂದ್ ವೇಳೆ ಭಯ ಊಟ ಅಂದ್ರೆ ಏನ್ ಮಾಡ್ತಾ ಇದ್ರು ಆ ಒಂದು ಏನ್ ಮಾಡ್ತಿದ್ರು ಇದ್ರು ಅಂದ್ರೆ ಅಹಂಭವದಿಂದ ಏನಾಗುತ್ತೋ ನೋಡೋಣ ಅಂತ ಹೋಗಿ ಹೋಗಿ ಹೋಗಿರೋರು ತುಂಬಾ ಜನ ಇದಾರೆ ಬೈಬಲ್ ಅಲ್ಲಿ ತುಂಬಾ ಇನ್ಸಿಡೆಂಟ್ ಇದೆ ಈ ತರ ದೇವರ ವಿಷಯಕ್ಕೆ ಏನಾಗುತ್ತೆ ಏನು ಮಾಡಲ್ಲ ದೇವರು ಅಂತ ಹೋಗಿ ಅನೇಕ ಜೀವ ಹೋಗಿರೋರು ಅನೇಕ ರೋಗಲಿ ಒಳಗಾಗ ತುಂಬಾ ಜನ ಹಾಗಾಗಿ ದೇವರು ಇಲ್ಲಂತ ವಿಷವನ್ನ ಅಲ್ಲಿ ಫಾಲೋ ಮಾಡ್ಬೇಕಾಯ್ತು ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಂದ್ರೆ ಇದನ್ನ ಇದನ್ನ ಈ ಪಾಠದಲ್ಲಿ ಅಂದ್ರೆ ಈ ಎರಡನೇ ಭಾಗದೊಳಗೆ ಅಂತ ಹೇಳಿದಾಗ ಇದನ್ನ ಒಂದು ಟೈಪಿಕಲ್ ಅಂದ್ರೆ ಅಂದ್ರೆ ಚಾಯಿಯಾಗಿ ನೋಡ್ತಾ ಇದ್ವಿ ಅದರ ಪ್ರತಿ ಅಂತ ತಗೊಂಡಾಗ ಸೊ ಗೊತ್ತು ಪ್ರತಿ ಯಾರ ಬಗ್ಗೆ ಮಾತಾಡ್ತಾ ಇದೆ ಅಂದ್ರೆ ಪ್ರಧಾನ ಯಾಜಕನು ಅಂದಾಗ ನಮ್ಮ ಕರ್ತನಾದ ಏಸು ಕ್ರಿಸ್ತನು ನೋಡಿ ವರ್ಷಕ್ಕೆ ಒಂದು ಬಾರಿ ಹೋಗ್ಬೇಕು ಅದೇ ಒಂದು ರಕ್ತವನ್ನ ತಗೊಂಡು ಬೇರೆ ದಿನ ಹೋಗಕ್ಕಾಗುತ್ತಾ ಆಗ್ಲೂ ಆಗಲ್ಲ ಅದೇ ರಕ್ತ ಇಲ್ಲದೆ ಅದೇ ದಿನ ಹೋಗಕ್ಕಾಗುತ್ತಾ ಆಗ್ಲೂ ಆಗಲ್ಲ ಅದನ್ನ ಯಾವ ದಿನ ದೇವ್ರು ಹೇಳಿದಾರೋ ನಿಗದಿಪಡಿಸಿದಾರೋ ಅದೇ ದಿನದಲ್ಲಿ ಯಾವ ವಸ್ತ್ರವನ್ನು ಹುಟ್ಕೊಂಡು ಹೋಗ್ಬೇಕು ಪ್ರಧಾನ ಯಾಚಿತನು ಏನೆಲ್ಲ ಅವನು ಫಾಲೋ ಮಾಡ್ಬೇಕಾಗಿ ಅದನ್ನು ಫಾಲೋ ಮಾಡ್ಲೇಬೇಕು ಒಂದು ಕೂಡ ಕೇರ್ಲೆಸ್ ಆಗಿ ಕೇರ್ಲೆಸ್ ಅಂದ್ರೆ ಏನರ್ತಾ ದೇವ್ರನ್ನ ಮರ್ತೋಗ್ಬಿಟ್ಟೆ ಗೊತ್ತಿಲ್ಲ ಸಾರಿ ಕ್ಷಮಿಸ ಇಲ್ಲ ಆ ಯಾವುದೇ ಕ್ಷಮಾಪಣೆ ಅಲ್ಲಿ ಇರ್ತಾ ಇರ್ಲಿಲ್ಲ ಯಾಕಂದ್ರೆ ಅವರ ಕೆಲಸ ಅದು ಪ್ರಧಾನ ಯಾಜಕರು ಅಂದಾಗ ಅವರ ಕೆಲಸವೇ ಬೆಳಿಗ್ಗೆಯಿಂದ ಸಾಯಂಕಾಲ ಹೋಗ್ಬಿಟ್ಟು ಡ್ಯೂಟಿ ಹೋಗ್ಬಿಟ್ಟು ನಾನು ಸಾಯಂಕಾಲ ಯಾಜಕಿನ ಕೆಲಸ ಮಾಡ್ತೀನಿ ಸಂಡೆಗೆ ಯಾಜಕನ ಕೆಲಸ ಮಾಡ್ತೀವಿ ಅಂತ ನಿಮ್ ಕೆಲಸ ಇದೆ ನಿಮ್ಗೋಸ್ಕರ ಲೇವಿಯರ್ಗೋಸ್ಕರ ನಾವ್ ಏನ್ ಕೊಡ್ಬೇಕು ಅದನ್ನ ಕೊಡ್ತೀವಿ ದೇವ್ರ ಮಕ್ಕಳು ಇಸ್ರೇಲ್ ಜನರು ಅದನ್ನ ದಶಮ ದಶಮ ಭಾಗ ಕೊಡ್ತಿದ್ರೆ ಅದನ್ನ ಇದೆ ನಿಮ್ಮ ಕೆಲಸ ದೇವರ ಮೇಲೆ ನೀವು ಪ್ರಧಾನ ಯಾಜಕ ಅಂದ್ರೆ ಪ್ರಧಾನ ಯಾಜಕ ಹೇಗಿರ್ಬೇಕು ಹಾಗೆ ಇರ್ಬೇಕು ಹಾಗಾಗಿ ಆ ಕೆಲಸವನ್ನು ನಾವು ತುಂಬಾ ಕರೆಕ್ಟ್ ಆಗಿ ಮಾಡ್ಬೇಕಾಯ್ತು ಅನ್ನೋ ವಿಷಯ ನೋಡ್ತೀವಿ ಅದೇ ಒಂದು ವಿಷಯ ನಾವು ಹಾಡಿ ಟೈಪ್ ತಗೊಂಡಾಗ ಅದನ್ನ ನಿಜ ಸ್ವಲ್ಪ ತಗೊಂಡಾಗ ನಮ್ಮ ಕರ್ತನದ ಎಚ್ಕೊಂಡ ಹಾಗೆ ಇದ್ರು ಕರ್ತನದ ಎಚ್ಕಸ್ತನೇ ಯಾರು ಕೂಡ ಹೀಗೆ ಮಾಡಬೇಕು ಹಿಂಗೆ ಇರ್ಬೇಕು ಅಂತ ಯಾರು ಹೇಳ್ಕೊಡಿಲ್ಲ ಬಟ್ ಮನಪೂರ್ವಕವಾಗಿ ಅದನ್ನ ಕಟ್ಟುನಿಟ್ಟಾಗಿ ಅವ್ರು ಫಾಲೋ ಮಾಡಿದ್ರು ಇದನ್ನ ಬ್ರೇಕ್ ಮಾಡೋದೇ ಇಲ್ಲ ನಾನು ನಾನು ಮಿಸ್ ಮಾಡೋದೇ ಇಲ್ಲ ನೀನು ಇದನ್ನ ಹೀಗೆ ಫಾಲೋ ಮಾಡ್ತೀನಿ ಅಲ್ವಾ ಸೊ ಈ ಒಂದು ತೆರೆಗೆ ಅಂದ್ರೆ ಈ ಒಂದು ಎರಡನೇ ಭಾಗಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಪ್ರಧಾನ ಯಾಜಕ ಮೊದಲನೇ ಭಾಗವನ್ನ ದಾಟಿ ಎರಡನೇ ಭಾಗಕ್ಕೆ ಹೋಗ್ಬೇಕಾಯ್ತು ಅಲ್ವಾ ಅಂದ್ರೆ ಅರ್ಥ ಮೊದಲನೇ ಭಾಗದಲ್ಲಿ ಒಂದು ವಿಷಯಗಳನ್ನ ಪೂರೈಕೆ ಮಾಡಿದ ನಂತರ ಎರಡನೇ ಭಾಗಕ್ಕೆ ಹೋಗ್ಬೇಕಾಯ್ತು ಅಂದ್ರೆ ಆ ಒಂದು ಮೊದಲನೇ ಭಾಗದಲ್ಲಿ ಅವ್ರು ಗಮನಿಸುವಂತ ಎಲ್ಲಾ ವಿಷಯಗಳು ಕೂಡ ಅವ್ರ ಲೈಫಲ್ಲಿ ಅದು ಇರ್ತಾ ಇತ್ತು ಮುಖ್ಯವಾಗಿ ಕರ್ತನಾದ ನಮ್ಗೆ ಕರ್ತರಾದ ಈ ಭೂಮಿಯಲ್ಲಿ ಇರ್ಬೇಕಾದ್ರೆ ಆ ದೀಕ್ಷ ಸ್ನಾನ ತಗೊಂಡಿದ್ದ ಸಮಯದಿಂದ ಶಿಲುವೆ ಮಾಡದ ಸಮಯದವರೆಗೂ ಎಲ್ಲ ಇದಾರೆ ಅಂದ್ರೆ ಪರಿಸರ ಸ್ಥಳದಲ್ಲಿ ಅಲ್ವಾ ಅಂದ್ರೆ ದೇವರ ಮರೆಯಾಗಿದ್ದ ಸತ್ಯಗಳನ್ನ ಅವರು ತಿಳ್ಕೊಂಡಿದ್ರು ಮರೆಯಾಗಿದ್ದ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಇದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ ಅವರಿಗೆ ಕೃಷ್ಣಿಗೆ ಖಂಡಿತ ಗೊತ್ತಿರ್ಲಿಲ್ಲ ಅದಕ್ಕೆ ನಾವು ಸತ್ಯವಾದಲ್ಲಿ ಒಂದು ವಾಕ್ಯವನ್ನು ಓದ್ತೀವಿ ಏನ್ ಓದ್ತೀವಿ ಅಂದ್ರೆ ಅತನ ದೀಕ್ಷ ಸ್ಥಾನ ತಗೊಂಡು ಬಂದಾಗ ಆಕಾಶಗಳು ತೆರೆಯಲ್ಪಟ್ಟವು ಪವಿತ್ರಾತ್ಮ ಪಾರ್ವಿಲ್ಲದಂತ ಆತನ ಮೇಲೆ ಇಳಿಯುತ್ತ ಓದಿದ್ವಿ ನೀವೆಲ್ಲ ಓದಿರ್ತೀರ ನಿಮ್ಗೆಲ್ಲ ಗೊತ್ತಿರುವಂತ ವಾಕ್ಯ ಆಕಾಶ ತೆರೆಯಲ್ಪಟ್ಟು ಅಂದ್ರೆ ಏನರ್ಥ ಆಕಾಶ ತೆರೆಯಲ್ಪಡ್ತಂದ್ರೆ ಆಕಾಶ ನಿಜವಾಗ್ ತೆರೆಯಲ್ಪಟ್ಟು ಅಂತ ಅರ್ಥ ಬರುತ್ತಾ ಅಲ್ಲ ಅದ್ರ ಅರ್ಥ ಏನಂದ್ರೆ ಆಕಾಶ ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಅವಾಗ ಅವ್ರಿಗೆ ಓಪನ್ ಆಗುತ್ತೆ ಯಾಕಂದ್ರೆ ಇನ್ಮೇಲೆ ಅವ್ರು ಹೇಗ್ ಜೀವನ ಮಾಡ್ತಾರಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ಜೀವನವನ್ನ ಮಾಡಲ್ಲ ತಮ್ಮನ್ನು ಅರ್ಪಣೆ ಮಾಡಿದ್ಮೇಲೆ ಇನ್ಮೇಲೆ ಅವ್ರು ಜೀವನ ಮಾಡುವಂತ ಮೂರುವರೆ ವರ್ಷ ಪರಲೋಕ ಪರಲೋಕ ವಿಷಯಕ್ಕೆ ಅಂದ್ರೆ ದಿವ್ ದೈವಿಕ ಸ್ವಭಾವಕ್ಕೆ ಅಮರತ್ವವುಳ್ಳ ಜೀವಕ್ಕೆ ದೇವರ ಸ್ವರೂಪಕ್ಕೆ ತಕ್ಕಂತ ಒಂದು ಜೀವನ ಇರುತ್ತೆ ಅವರಿಗೆ ಹಾಗಾಗಿ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಅವ್ರಿಗೆ ಓಪನ್ ಮಾಡ್ತಾರೆ ಏನಪ್ಪಾ ಅದು ಪರಲೋಕಕ್ಕೆ ಸಂಬಂಧಪಟ್ಟಂತ ವಿಷಯ ಆ ಇಲ್ಲಿವರೆಗೂ ನಾನು ಛಾಯೆಯಾಗಿ ಏನೆಲ್ಲ ಬೈಬಲ್ ಬರ್ತಿದ್ಯೋ ಅದನ್ನ ಪ್ರತಿ ಛಾಯೆಯಾಗಿ ಮೊದಲು ಗಮನಿಸಿದ್ ಯಾರಪ್ಪ ಅಂದ್ರೆ ಕರ್ತನದೇನೆ ಅಲ್ವಾ ಈ ಪಸ್ಕದ ಕುರಿಮರಿ ಅಂದ್ರೆ ನಾನೇ ಪಸ್ಕದ ಕುರಿಮರಿ ಅಂತ ಗಮನಿಸಿದ್ರು ತಾಮ್ರದ ಸರ್ಪ ಅಂದ್ರೆ ನಾನೇ ತಾಮ್ರದ ಸರ್ಪ ಅಂತ ಗಮನಿಸಿದ್ರು ಪಾಪ ನಿವಾರಣ ಬಲಿ ಅಂದ್ರೆ ನಾನೇ ಪಾಪ ನಿವಾರಣ ಬಲಿ ಅಂತ ಗಮನಿಸಿದ್ರು ಅಲ್ಲಿ ಛಾಯೆ ಆಗಿರುವಂತ ಪಾಪ ನಿವಾರಣ ಬಲಿ ನಿಜ ಸ್ವರ್ಪದಲ್ಲಿ ನಾನೇ ಆಗ್ತೀನಿ ಆ ತಾಮ್ರದ ಸರ್ಪ ಚಾಯ ಆಗಿದೆ ಅದನ್ನ ನಿಜ ಸ್ವರ್ಭದಲ್ಲಿ ನಾನೇ ತಾಮ್ರದ ಸರ್ಪ ಆಗ್ತೀನಿ ನಾನೇ ಎತ್ತಲ್ಪಡ್ತೀನಿ ಆ ಪಸ್ಕ ಅಂತ ಬಂದಿದ್ದಾಗ ನಿಜ ಸ್ವಲ್ಪ ನಾನೇ ಪಸ್ಕ ಆಗಿರ್ತೀನಿ ನಾನೇ ಬಳಿ ಹಾಕ್ತೀನಿ ನನ್ನ ದೇಹವನ್ನೇ ಕೊಡ್ತೀನಿ ಅಂತ ವಿಷಯವನ್ನ ಅವಾಗ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಅವ್ರಿಗೆ ಅದು ಓಪನ್ ಆಯ್ತು ಹಾಗಾಗಿ ಆ ಒಂದು ಪರಿಶಿಷ್ಟ ಸ್ಥಳದಲ್ಲಿ ಪ್ರವೇಶ ಮಾಡ್ಬೇಕಾದ್ರೆ ಪರಿಶಿಷ್ಟ ಸ್ಥಳದಲ್ಲಿ ನಾವು ನೋಡ್ತೀವಲ್ಲ ಅಲ್ಲಿ ಪ್ರವೇಶ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ಒಂದು ದೀಪ ಅಂದ್ರೆ ದೇವರಾತ್ಮ ದೇವರಾತ್ಮ ಪಾರದಂತೆ ಬಂತಲ್ವಾ ನೋಡಿ ಆ ದೀಪ ಆ ಸ್ಂಬನ ಏನ್ ನಾವು ಸೂಚಿಸ್ತೇವೆ ಸೂಚಿಸ್ತೇವೆ ಏಳು ದೀಪ ದೇವರ ಪವಿತ್ರ ಆತ್ಮ ಸೂಚಿಸ್ತದೆ ಅವ್ರಿಗೆ ದೇವರು ಇಲ್ಲದೆ ಅಷ್ಟು ಪ್ರಮಾಣವಾಗಿ ಕೊಟ್ಟಿದ್ರು ಅವರಿಗೆ ಅಲ್ವಾ ಅಷ್ಟಾಗಿ ಅವರಿಗೆ ಕೊಟ್ಟಿದ್ರು ಆ ಪವಿತ್ರಾತ್ಮ ಅವರ ಮೂಲಕದಿಂದ ಇಲ್ಲಿ ಸಭೆಗೆ ಬರ್ತಾ ಇತ್ತು ಮತ್ತೆ ನೋಡ್ಬೇಕಾದ್ರೆ ದೇವಿಗೆ ಸಂಬಂಧಪಟ್ಟ ರೊಟ್ಟಿ ದೈವಿಕ ಸಂಬಂಧಪಟ್ಟಂತ ಸತ್ಯಗಳನ್ನ ಕರ್ತನ ದೇಶಕ್ಕೆ ಕಲ್ಸ್ಕೊಂಡ್ರ ಅದೇ ಒಂದು ವಿಷಯವನ್ನ ಹೊಸ ಮಾತಾಡಿ ಅಂತ ಪ್ರತಿಯೊಂದು ಬೋಧನೆ ಹೇಗಿದೆಯಪ್ಪ ಅಂದ್ರೆ ಹಳೆಯ ಹೊರ ಸಂಬಂಧಪಟ್ಟಂತ ಬೋಧನೆ ಆಗಿದ್ದು ಕೂಡ ಅದಕ್ಕೆ ವಿರುದ್ಧವಾಗಿಯೇ ಇದೆ ಅದು ಯಾಕೆ ವಿರುದ್ಧವಾಗಿದೆ ಅಂದ್ರೆ ಅದು ಛಾಯೆ ಅಷ್ಟೇ ಇದು ನಿಜ ಸ್ವರೂಪ ಆದ್ರಿಂದ ಅದಕ್ಕೆ ಸಮನಾಗಿ ಹೋಗ್ತಾ ಇಲ್ಲ ಅದು ಅದನ್ನ ಛಾಯೆ ಅಂತ ಅರ್ಥ ಮಾಡ್ಕೊಂಡವ್ರು ಮಾತ್ರ ಇದು ಪ್ರತಿ ಛಾಯೆ ಇದು ನಿಜ ಸ್ವರೂಪ ಅಂತ ಅರ್ಥ ಮಾಡ್ಕೊಂಡವ್ರು ಮಾತ್ರ ಸತ್ಯ ಗೊತ್ತಾಗುತ್ತೆ ಹೊರತು ಇದೇನಪ್ಪ ಇದು ವೋಲ್ಟೇಜ್ಮೆಂಟ್ ಇಲ್ಲಿ ಅಂತ ವಿಷಯಕ್ಕಲ್ಲ ಬೇರೆ ತರನ ಮಾಡ್ತಾ ಇದಾರೆ ಇವರು ಅನ್ನೋಂತ ರೀತಿಯಲ್ಲೇ ಕಾಣಿಸ್ಕೊಳತ್ತೆ ಯಾಕಂದ್ರೆ ಕರ್ತನ ದೇವಸ್ಥಾನ ನಿಜ ಸ್ವರೂಪ ಇಲ್ಲಿ ಪ್ರಲೋಕ ಸಂಬಂಧಪಟ್ಟಂತ ವಿಷಯ ಮಾಡ್ತಾ ಇದಾರೆ ಈಗ ಇನ್ನವರೆಗೂ ಭೂಮಿಗೆ ಸಂಬಂಧಪಟ್ಟಂತ ವಿಷಯ ನಡೀತಾ ಇತ್ತು ಈಗ ಅವ್ರು ಮಾಡ್ತಾರದೆಲ್ಲ ಪ್ರಲೋಕೆಗೆ ಸಂಬಂಧಪಟ್ಟಂತ ಪಟ್ಟಂತ ವಿಷಯವಾಗ್ತಿದೆ ಅಲ್ವಾ ಅದು ಎಲ್ಲಿವರೆಗಪ್ಪಾ ಅಂದ್ರೆ ಆ ಆ ಒಂದು ತೆರೆಯನ್ನ ಮೊದಲನೇ ಭಾಗದಿಂದ ಹಿಡಿದು ಎರಡನೇ ಭಾಗಕ್ಕೆ ಹೋಗ್ಬೇಕಾದ್ರೆ ಎರಡಕ್ಕೂ ಮಧ್ಯೆ ಏನಿದೆ ಈಗ ಒಂದು ತೆರೆ ಇದೆ ಆ ತೆರೆಯನ್ನ ಹೋಗ್ಬೇಕು ಅಲ್ವಾ ಹಾಗಾಗಿ ಕರ್ತನ ವೀಕ್ಷಕನು ಇಂತಹ ಒಂದು ದೈವಿಕ ವಿಷಯವನ್ನು ಅರ್ಥ ಮಾಡಿಕೊಂಡು ರೂಪವೇದಿಯಲ್ಲಿ ತನ್ನ ಸುಗಂಧ ವಾಸನೆಯಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ರು ಅಲ್ವಾ ಕರ್ತನ ಕೊಟ್ಟಂತ ಒಂದು ಬಲಿ ಎಷ್ಟು ಸುಗಂಧವಾಗಿರ್ಬೇಕು ದೇವರಿಗೆ ಖಂಡಿತವಾಗ್ಲೂ ನಿಜ ಇಲ್ಬೇಕಾರೆ ಅವರೊಬ್ಬರನ್ನ ಬಿಟ್ಟು ಬೇರೆ ಯಾರು ಆತರ ಬಲಿ ಕೊಡಕ್ಕಾಗಲ್ಲ ಅಲ್ವಾ ತನ್ನ ಮಗನ ಕೊಟ್ಟಂತ ಆ ಶ್ರೇಷ್ಠವಾದಂತಹ ತ್ಯಾಗ ಆ ಪ್ರೀತಿ ಆತನ ಭೂಮಿಯಲ್ಲಿ ವ್ಯಕ್ತಪಡಿಸಿದಂತ ದೈವಿಕ ಗುಣಗಳನ್ನ ಇಡೀ ಸೃಷ್ಟಿಗಳಲ್ಲಿ ದೂತರು ಮನುಷ್ಯರು ಯಾರು ಕೂಡ ಇಲ್ಲಿವರೆಗೂ ತೋರಿಸಿಲ್ಲ ಇನ್ನು ಮುಂದನ್ನ ತೋರ್ಸಕ್ಕೆ ಆಗಲ್ಲ ಅಷ್ಟು ಸುಗಂಧವಾಗಿತ್ತು ಅಷ್ಟು ಸ್ಮೆಲ್ ಅಷ್ಟು ಫರ್ಸಿನ್ ಅಷ್ಟು ಉನ್ನತವಾದಂತ ಒಂದು ಅದಕ್ಕೆ ದೇವರು ಕರ್ತನ ದೇಶದ ಬಗ್ಗೆ ಮತ್ತೆ ಮತ್ತೆ ಹೇಳ್ತಿದ್ದ ಒಂದು ವಾಕ್ಯ ಏನಪ್ಪಾ ಅಂದ್ರೆ ಈತನು ನನ್ನ ಮಗನು ನಾನು ಈತನಲ್ಲಿ ಮೆಚ್ಚುಗೆ ಆಗಿದ್ದೇನೆ ಈತನು ನನ್ನ ಪ್ರಿಯಾದ ನನ್ನ ಮಗನು ಅಂತ ಮಾತನ್ನ ಹೇಳ್ತಿದ್ರೆ ಅಂದ್ರೆ ಅಷ್ಟು ಸುಗಂಧವಾಗಿತ್ತು ನೋಡ್ತೀವಿ ಆತನ ತ್ಯಾಗ ಅಷ್ಟು ಸುಗಂಧವಾಗಿತ್ತು ಅದೇ ಇಲ್ಲಿ ನೋಡ್ತೀವಿ ಅಂದ್ರೆ ಈ ಒಂದು ಆಂಟಿ ಟೈಪ್ ಅಂದ್ರೆ ನಿಜ ಸ್ವರೂಪದಲ್ಲಿ ಇದನ್ನ ನಾವು ನೋಡ್ತೀವಿ ಆದ್ರೆ ಇಲ್ಲಿ ಒಂದು ವಿಷಯ ನಾನು ಕೂಡ ಅರ್ಥ ಏನಂದ್ರೆ ಆ ಒಂದು ದಿನ ಅನ್ನೋದು ಯಾವ್ದನ್ನ ಸೂಚಿಸ್ತೆ ಅಂದ್ರೆ ಇಡೀ ಸ್ವಾರ್ಥ ಯುಗವನ್ನ ಸೂಚಿಸುತ್ತೆ ಯಾವುದೋ ಪಾಪ ಪರಿಹಾರ ದಿನ ಅಂತ ತಗೊಂಡಾಗ ಪಾಪವನ್ನ ಪರಿಹಾರ ಮಾಡೋದಕ್ಕೆ ಪ್ರಧಾನ ಯೋಜಕನ ಹೊರಡ ಹೋಗಿ ಈಚೆ ಬಂದು ಎಲ್ಲರ ಒಂದು ಪಾಪವನ್ನ ಪರಿಹಾರ ಮಾಡುವಂತ ಒಂದು ವಿಷಯನ ಒಂದ್ ರೀತಿ ಏನಂತ ನೋಡ್ಬೇಕಾ ಬಲಿನ ಸಮರ್ಪಣೆ ಮಾಡುವಂತ ವಿಷಯ ಸ್ವಾರ್ಥ ಯುಗವನ್ನ ಸೂಚಿಸುತ್ತೆ ಅಲ್ವಾ ದ ಆನ್ ದಿ ಗ್ರೇಟ್ ಡೇ ಆಫ್ ಅಟರ್ಮೆಂಟ್ ಅಲ್ವಾ ಮತ್ತೆ ಇನ್ನೊಂದು ವಿಷಯ ಏನಂತ ನೋಡ್ಬೇಕಾರೆ ಆ ಈ ಒಂದು ಪರಿಶುದ್ಧ ಸ್ಥಳದಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಇಂದ ಮಹಾಪುರುಷ ಸ್ಥಳವನ್ನು ಪ್ರವೇಶಿಸುವುದನ್ನ ಯಾವ್ದು ಸೂಚಿಸ್ತಂದ್ರೆ ಪರಿಪೂರ್ಣವಾದಂತ ಆತ್ಮಿಕ ಸ್ವಭಾವವನ್ನ ಸೂಚಿಸ್ತಾ ಇದೆ ಅಂದ್ರೆ ಅದು ಯಾವ ಸ್ಥಿತಿಯನ್ನ ಸೂಚಿಸ್ತಾ ಇದೆ ಅಂದ್ರೆ ಅದು ಶರೀರ ಇಲ್ಲದೆ ಇರುವಂತ ಸ್ಥಿತಿಯನ್ನ ಸೂಚಿಸ್ತಾ ಇದೆ ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯವು ಅಲ್ಲಿ ಇಲ್ಲದೆ ಇರುವಂತ ವಿಷಯವನ್ನ ಸೂಚಿಸ್ತಾ ಇದೆ ಪರಿಶುದ್ಧ ಸ್ಥಳದಲ್ಲಿ ಇಲ್ಲವರೆಗೂ ನಮ್ಗೆ ಭೂಮಿಗೆ ಸಂಬಂಧಪಟ್ಟಂತ ದೇಹ ನಮ್ಮಲ್ಲಿತ್ತು ಆದ್ರೆ ಈ ದೇಹವನ್ನ ಯಾವಾಗ ನಾವು ಸಂಪೂರ್ಣವಾಗಿ ನಾಶ ಮಾಡಿರ್ತೀವೋ ನಾಶ ಅಂತ ಹೇಳಿದಾಗ ನಾನು ಎರಡು ವಿಷಯವನ್ನ ಮಾತಾಡ್ತೀನಿ ನಿಜವಾದ ರಕ್ತ ಮಾಂಸ ಇರುವಂತಹ ದೇಹ ಜೊತೆಗೆ ನಮ್ಮ ಮಾಂಸಿಕ ಭಾವನೆಗಳು ಮಾನಸಿಕ ಆಲೋಚನೆಗಳು ಮಾಂಸಿಕ ಸಂಬಂಧಪಟ್ಟಂತ ಗುಣಗಳು ಮತ್ತೆ ಮಾಂಸಿಕ ಸ್ವಭಾವಗಳು ಇದೆಲ್ಲವನ್ನು ಕೂಡ ಮಾತಾಡ್ತಾ ಇದ್ದೀನಿ ಎರಡು ಕೂಡ ಅಷ್ಟೇ ಎರಡು ಕೂಡ ಎಲ್ಲಿಗೆ ಎಲ್ಲಿಗೆ ಎಂಡಾಗುತ್ತೆ ಅಂದ್ರೆ ಆ ಪರಿಸ್ಥಿತಿ ಸ್ಥಳಕ್ಕೆ ಎಂಡಾಗುತ್ತೆ ಆ ತೆರೆಯಿನ ದಕ್ಕಾಗಲ್ಲ ಅವಾಗ ದಾಟಕ್ಕೆ ಆಗಲ್ಲ ಒಂದ್ ರೀತಿಯಲ್ಲಿ ರಕ್ತ ಮಾಂಸ ಪ್ರಲೋಕರ ಜೀವನ ಸೇರೋದಿಲ್ಲ ಅಂತ ಗೊತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ಗುಣ ಇದ್ದಾಗ ಅಂದ್ರೆ ಪ್ರಾಕೃತ ಮನುಷ್ಯನ ಸ್ವಭಾವಗಳು ದೈವಿಕ ಸ್ವಭಾವಕ್ಕೆ ಒಳಗಾಗಲ್ಲ ಹಾಗಾಗಿ ಪ್ರಾಕೃತ ಮನುಷ್ಯ ಪ್ರಾಕೃತ ವಿಷಯಗಳಿಗೆ ಮಾತ್ರ ಸೀಮಿತವಾಗಿರ್ತಾರೆ ಹಾಗಾಗಿ ಈ ಒಂದು ತೆರೆನ ದಾಟ್ ಹೋಗೋದು ಅಂತ ನೋಡ್ಬೇಕಾದ್ರೆ ನಮ್ ಗೊತ್ತು ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ವಿಷಯಗಳನ್ನ ನಾವು ಗಮನಿಸಲಿಟ್ಟಾಗ ದೇವರು ಇಸ್ರೇಲ್ ಜನರಿಗೆ ಕೂಡ ಒಂದು ಎಚ್ಚರಿಕೆ ಮಾತನ್ನ ಕೂಡ ಹೇಳ್ತಾ ಇದ್ರು ಯಾವ ರೀತಿ ಎಚ್ಚರಿಕೆ ಮಾತು ಅಂದ್ರೆ ಈ ಒಂದು ತೆರೆನ ದಾಟ್ಬೇಕಂದ್ರೆ ಅಷ್ಟು ಈಸಿ ಆದಂತ ವಿಷಯ ಅಲ್ಲ ನಾನು ಮಾತಾಡ್ತಿರೋದು ಮಾಂಸಿಕವಾದ ಯಾಜಕರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವ್ರಿಗೆ ಹೇಳ್ತಾ ಇದೇನೆ ನಾನೇನ ಆತ್ಮಿಕವಾದಂತ ವಿಷಯ ಬರ್ಲಿಲ್ಲ ಮಾಂಸಿಕವಾದ ಯಾಜಕರು ತಗೊಂಡಾಗ ಅವ್ರ ಕೈಯಿಂದ ಕೂಡ ಆ ಒಂದು ಮೊದಲನೇ ಒಂದು ಗುಡಾರದಿಂದ ಎರಡನೇ ಭಾಗಕ್ಕೆ ಮೊದಲನೇ ಭಾಗದಿಂದ ಎರಡನೇ ಭಾಗಕ್ಕೆ ಹೋಗುವಂತ ಕೆರೆಯನ್ನ ದಾಟ್ರು ಅಷ್ಟು ಸುಲಭವಾದ ವಿಷಯವಲ್ಲ ತುಂಬಾ ಭಯ ಹುಟ್ಟಿಸುವಂತ ವಿಷಯ ಅಲ್ವಾ ತುಂಬಾ ಭಯ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಒಬ್ಬ ಪ್ರಧಾನ ಯಾಜಕನಿಗೆ ಭಯ ಯಾಕೆ ಬರುತ್ತೆ ಒಬ್ಬ ಪ್ರಧಾನ ಯಾಜಕ ಈ ಮೊದಲನೇ ತೆರೆಯಿಂದ ಎರಡನೇ ತೆರೆ ಹೋಗ್ಬೇಕಾದ್ರೆ ಅಂದ್ರೆ ವರ್ಷಕ್ಕೆ ಒಂದು ಬಾರಿ ಆ ಎರಡನೇ ತೆರೆ ಹೋಗ್ಬೇಕಾದ್ರೆ ಏನಕ್ಕೆ ಭಯ ಬರುತ್ತೆ ಅವರು ಎರಡು ರೀತಿಯಲ್ಲಿ ಭಯ ಪಡುವಂತ ಕಾರಣ ಇರುತ್ತೆ ಒಂದು ಕಾರಣ ಏನಪ್ಪಾ ಅಂದ್ರೆ ನಾನ್ ಏನಾದ್ರೂ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಾನು ಸಾಯ್ತೀನಿ ಹಾಗೆ ನಾನಿನ್ನ ಸತ್ತ ಹೋಗ್ಬಿಟ್ರೆ ಇಡೀ ಇಸ್ರೇಲ್ ಜನರಿಗೆ ಪಾಪ ಪರಿಹಾರ ಇಲ್ಲ ಯಾಕಂದ್ರೆ ನಾನು ಈಚೆ ಬಂದ್ರೇನೆ ಅವರಿಗೆ ಪರಿಹಾರ ನಾನು ಬಂದು ಆ ರಕ್ತವನ್ನ ಎಲ್ಲರ ಮೇಲೆ ಚಿನ್ನಿಸದೆ ಮಾತ್ರ ಆ ಪರಿಹಾರ ಹಾಗಾಗಿ ಅಲ್ಲಿ ಕೆಲವೊಂದು ವಿಷಯಗಳನ್ನ ಅವ್ರು ಫಾಲೋ ಮಾಡ್ಬೇಕಾಯ್ತು ಅದು ಕೂಡ ದೇವರವರಿಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ರು ಯಾಜಕ ಕಾಂಡ ಹದಿನಾರನೇ ಅಧ್ಯಾಯ ಎರಡನೆಯ ವಾಕ್ಯ ಮಾತಾಡಿ ಹೇಳಿದ್ದೇನೆಂದರೆ ನಿನ್ನ ಅಣ್ಣನಾದ ಅರನನ್ನು ಮನಸ್ಸಿಗೆ ಬಂದಾಗೆಲ್ಲ ತೆರೆಯನ್ನು ದಾಟಿ ಮಹಾ ಸ್ಥಾನದೊಳಗೆ ಮಂಜುಸದ ಮೇಲನ ಕೃಪಾಸ್ಥನದ ತೀರಕ್ಕೆ ಬರಬಾರದೆಂದು ಅವನಿಗೆ ಹೇಳು ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾದನು ಹ್ಮ್ ನೋಡಿದ್ರ ಏನಂತಿದ್ರೆ ಏನ್ ಇಷ್ಟ ಬಂದಾಗೆ ಹೋಗಂಗಿಲ್ಲ ನನ್ ಪ್ರಧಾನ ಯಾಜಕಪ್ಪ ನನ್ ಯಾರು ಗೊತ್ತಾ ನನ್ಗೊಬ್ಬನಿಗೆ ಮಗಾ ಪರಿಸ್ಥಲಕ್ಕೆ ಹೋಗೋಕೆ ಅವಕಾಶ ಇರೋದು ಗೊತ್ತಾ ಅನ್ಬಿಟ್ಟು ಪ್ರಧಾನ ಯಾಜಕೆ ಯಾವಾಗ್ ಬೇಕಾದ್ರೂ ಹೋಗೋದು ಇಲ್ಲ ಸೊ ಯಾವಾಗ ಹೋಗ್ಬೇಕು ಯಾವಾಗ ಹೋಗ್ಬಾರ್ದು ಅದು ಕೂಡ ತಿಳಿದಿರ್ಬೇಕು ಇಷ್ಟ ಬಂದ ಹಾಗೆ ಹೋಗಂಗಿಲ್ಲ ಕರೆಕ್ಟ್ ಅಲ್ವಾ ಆ ಸಮಯ ನಿಗದಿಪಡಿಸಿದಂತಹ ಸಮಯದಲ್ಲಿ ಅದನ್ನ ಹೋಗ್ಬೇಕು ಹೊರ್ತು ಹೆಂಗ್ ಬೇಕಾದ್ರೂ ಹೋಗೋದಿಲ್ಲ ಸೀದೇ ಒಂದು ವಿಶ್ವನ ನಮ್ಮ ಕರ್ತನಾದ ಏಸು ತಗೊಂಡಾಗ ಯಾವಾಗ ಆ ಬಳಿನ ದೇವರಿಗೆ ಸಮರ್ಪಣೆ ಮಾಡ್ಬೇಕು ಆಗ್ಲೇ ಸಮರ್ಪಣೆ ಮಾಡ್ಬೇಕಾಯ್ತು ಅದನ್ನು ಕೂಡ ಮೂರುವರೆ ವರ್ಷ ಅಂದ್ರೆ ಅವ್ರು ಮೂರುವರೆ ವರ್ಷ ಇಲ್ಲ ನಾನು ಆಮೇಲೆ ಸಮರ್ಪಣೆ ಮಾಡ್ತೀನಿ ಇಲ್ಲ ನಾನು ಮೂರುವರೆ ವರ್ಷ ಆದ್ಮೇಲೆ ಸಮರ್ಪಣೆ ಮಾಡ್ತೀನಿ ಇಲ್ಲ ಒಂದ್ ದಿನ ನಂತರ ಸಮರ್ಪಣೆ ಮಾಡ್ತೀನಿ ಇಲ್ಲ ಒಂದು ಗಂಟೆ ಹಿಂದೆ ಸಮರ್ಪಣೆ ಮಾಡ್ತೀನಿ ಇಲ್ಲ ಸಾಯಂಕಾಲ ಮಾಡ್ತೀನಿ ಬೆಳಿಗ್ಗೆ ಮಾಡ್ತೀನಿ ಇರ್ಲಿಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿ ಅದನ್ನ ಗಮನಿಸ್ಬೇಕಾಯ್ತು ಕರ್ತನದ ಎಸ್ಕೊಂಡ್ ಯಾಕಂದ್ರೆ ದೇವರ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ ದೇವರ ನೀತಿ ಮುಂದೆ ನೀತಿ ಮುಂದೆ ನಾವ್ ಯಾರು ನಿಂತ್ಕೊಳಕ್ಕಾಗಲ್ಲ ನಿಜಗಳು ನಾವೆಲ್ಲರೂ ನಾಶ ಆಗ್ಬರ್ತೀವಿ ದೇವರ ನೀತಿ ಮುಂದೆ ನಾವೆಲ್ಲ ಏನಪ್ಪಾ ಅಂದ್ರೆ ದೇವರ ಪ್ರೀತಿ ಮುಂದೆ ದೇವರ ನೀತಿ ಅಂತ ಭಾಗ ಇದೆಯಲ್ಲ ಆ ಭಾಗದ ಮುಂದೆ ನಾವ್ ಯಾರು ನಿಂತ್ಕೊಳಕ್ಕಾಗಲ್ಲ ಆದ್ರೆ ಕರ್ತನದ ಎಸುಕನ್ಗೆ ದೇವರ ಪ್ರೀತಿ ಏನೂ ಇರ್ಲಿಲ್ಲ ದೇವರ ನೀತಿ ಮಾತ್ರ ಇಟ್ಟಿದ್ರು ದೇವ್ರು ಅವರ ನೀತಿಗೋಸ್ಕರ ನಮ್ಗೆ ಪ್ರೀತಿ ಸಿಕ್ಕಿದೆ ಅವರು ತೋರಿಸಿದಂತ ನೀತಿನ ಸರಿಯಾಗಿ ಫಾಲೋ ಮಾಡಿದ್ರಿಂದಲೇ ದೇವರ ಪ್ರೀತಿ ನಮಗ್ ಬಂದಿದೆ ಅವ್ರು ಏನಾದ್ರು ಆ ನೀತಿನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರೆ ದೇವರ ಪ್ರೀತಿ ನಮಗ್ ಬರ್ತಾ ಇಲ್ಲ ಹಾಗಾಗಿ ಇಲ್ಲಿ ಒಬ್ಬ ಮಾಂಸಿಕದಲ್ಲಿ ಇದ್ದಂತ ಯಾಜಕನ ತಗೊಂಡಾಗ ಯಾವ ಸಮಯದಲ್ಲಿ ಬರ್ಬೇಕೋ ಯಾವ ಸಮಯದಲ್ಲಿ ಬರಬಾರ್ದು ಯಾವಾಗ ದೇವರ ಮುಂದೆ ಪಾಪಕ್ಷಮಗೊಂಡೋಸ್ಕರ ರಕ್ತವನ್ನ ತಗೊಂಡು ಹೋಗ್ಬೇಕು ಯಾವಾಗ ಹೋಗ್ಬಾರ್ದು ಎಲ್ಲ ಕೂಡ ದೇವರದನ್ನ ಹೇಳಿದ್ರು ಯಾವುದೋ ಒಂದ್ ವಿಷಯ ಅನ್ಬಿಟ್ಟು ಎಮರ್ಜೆನ್ಸಿ ಹೋಗಂಗಿಲ್ಲ ಏನೋ ಒಂದು ವಿಷಯ ತಗೋಂಗಿಲ್ಲ ಸಾವು ಬರ್ತಾ ಇತ್ತು ಅಲ್ವಾ ನಾವು ಈ ತರ ಒಂದ್ ತುಂಬಾ ಇನ್ಸಿಡೆಂಟ್ ಅನ್ನ ನೋಡಿ ಭೂಮಿಗೆ ಸಂಬಂಧಪಟ್ಟಂತ ಒಂದು ವಿಷಯ ತಗೊಂಡಾಗ ಒಬ್ಬ ರಾಜರು ಇದ್ದಾಗ ಆ ರಾಜರು ಆ ರಾಜ ಇರುವಂತ ಒಂದು ಆಸ್ತನದೊಳಗೆ ಒಬ್ರು ಸುಮ್ ಸುಮ್ನೆ ಹೋಗಂಗಿಲ್ಲ ಇರ್ಲಿಲ್ಲ ನೀವು ಎಷ್ಟನ್ನ ಸ್ಟೋರಿ ತಗೊಂಬೋದು ಅಗಶ್ವರೇಶ್ ಇರ್ತಾರಲ್ವಾ ಎಷ್ಟರ ಏನ್ ಮಾಡ್ತಾರೆ ರಾಜನ್ ಮುಂದೆ ಹೋಗ್ಬೇಕಾರೆ ಆ ರಾಜ ದಂಡವನ್ನು ಏನೂ ಕೊಡ್ತಾ ಇದ್ರೆ ಅಲ್ಲೇ ಅವ್ರು ಸಾಯಿಸ್ಬೇಕು ಅವ್ರನ್ನ ಅವ್ರ ರಾಜದ ಕೊಟ್ಬಿಟ್ರೆ ಅವ್ರನ್ನ ಯಾರ ಸಾಯ್ತಂಗಿಲ್ಲ ರಾಜನಿಗೆ ಏನಾದ್ರು ಮನಸ್ಸಿಗೆ ಇವ್ರು ಯಾಕಪ್ಪ ಬರ್ತಾ ಇದ್ರೆ ಇವ್ರು ಯಾರು ಬರಕ್ ಕೇಳಿದ್ರು ಅಂತ ಭಾವನೆ ಬಂದು ಸುಮ್ನೆ ಆಗ್ಬಿಟ್ರೆ ಕೋಪವನ್ನು ತೋರಿಸ್ಬಿಟ್ರೆ ಅವ್ರಲ್ಲೇ ಸಾಯ್ ಸತ್ತೋಗ್ತಿದ್ರು ಅಂತ ಸಾಯ್ಬಿಡ್ತಿದ್ರು ಅವ್ರನ್ನ ಅವ್ರೇನೋ ರಾಜ ತೋಟ್ಬಿಟ್ಟು ತೋರ್ಸ್ಬಿಟ್ರೆ ಅದನ್ನ ಅವ್ರಿಗೆ ಕೃಪೆ ಸಿಗ್ತಾ ಇತ್ತು ಹಾಗೆ ಸರ್ ಕೂಡ ನೋಡ್ರಿ ಹಾಗೆ ಮನುಷ್ಯನೇ ಇರ್ಬೇಕಾದ್ರೆ ಭೂಮಿಗೆ ಸಂಬಂಧಪಟ್ಟಂತ ಒಬ್ಬ ರಾಜನ ವಿಷಯ ತಗೊಂಡಾಗ ಇವನು ಅಷ್ಟು ಕಠಿಣ ನೀಟಾಗಿರ್ಬೇಕಂತ ದೇವರು ಅವ್ರೇನು ಸುಮ್ಮನೆ ನಾನು ದೊಡ್ಡ ಸ್ಥಾನದಲ್ಲಿ ಅಂತ ಉದ್ದೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಕೂಡ ಅರ್ಥವಿದೆ ಎಲ್ಲ ಕೂಡ ಅದ್ರಲ್ಲಿ ಪಾಠವಿದೆ ಅದಕ್ಕೆ ದೇವರೇನ್ ಏನ್ ಮಾಡ್ತಾರೆ ಆ ಪಾಠದಲ್ಲಿ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ಬಾರ್ದು ಬದಲಾವಣೆ ಆಗ್ಬಾರ್ದು ಅಂತ ವಿಷಯವನ್ನ ತಿಳ್ಸೋದಕ್ಕೋಸ್ಕರ ಅವ್ರಿಗೆ ಅದನ್ನ ಹೇಳ್ತಾ ಇದ್ರು ಹಾಗಾಗಿ ಒಂದು ವಿಷಯ ಯಾವ್ದಕ್ಕಪ್ಪ ನಮ್ಗೆ ಛಾಯ ಆಗಿದೆ ಅಂದ್ರೆ ನಮ್ಮ ಕರ್ತನಾದ ಎಸ್ಕೃತನು ಯಾವಾಗ್ ಬೇಕಾದ್ರು ಅವಾಗ ಏನ್ ಮಾಡಿಲ್ಲ ಆಯ್ತು ನಾನು ಇನ್ನೊಂದ್ ಐದು ವರ್ಷ ಬಿಟ್ಟು ಓಟ ಓಡ್ತೀನಿ ಇಲ್ಲ ನಾನು ನಾನು ಎರಡು ವರ್ಷ ಎರಡ್ ವರ್ಷದಲ್ಲಿ ಮುಗಿಸ್ಬಿಡ್ತೀನಿ ದೇವ್ರೆ ಕೆಲವ್ರು ಇರ್ತಾರಲ್ವಾ ನಾವ್ ಹೇಳ ಸಮಯಕ್ಕಿಂತ ಮುಂಚೆನೇ ಮಾಡ್ಬಿಡ್ತಾರೆ ಅವ್ರು ತಿಳ್ಕೊಂಡ್ಬಿಡ್ತಾರೆ ಅವ್ರು ಮುಂಚೆ ಮಾಡ್ಬಿಟ್ರೆ ನಮ್ಗೆ ಒಳ್ಳೆ ಹೆಸರು ಸಿಗುತ್ತೆ ಹೊಗಳಿಕೆ ಸಿಗುತ್ತೆ ಅನ್ಬಿಟ್ಟು ಕೆಲವೊಂದ್ ಟೈಮಲ್ಲಿ ಅದು ನಮ್ಗೆ ಇಷ್ಟನೇ ಆಗಿರಲ್ಲ ಆ ಟೈಮಲ್ಲೇ ಮಾಡ್ಬೇಕಂತ ಇಷ್ಟಪಡ್ತೀವಿ ಮನುಷ್ಯರಾದ್ರೆ ನಾವು ಕೂಡ ಹಂಗೆ ನಮ್ಮ ಮಕ್ಕಳು ಇಲ್ಲ ನಮ್ ತುಂಬಾ ಆಪ್ತರ ನಮ್ಗೆ ಅವ್ರಿಗೆನೇ ಕೆಲಸ ಕೊಟ್ಟಾಗ ಕೆಲಸ ಮುಗಿಸ್ಬಿಟ್ರೆ ಅವ್ರು ಈ ಟೈಮಲ್ಲಿ ಮಾಡ್ಬೇಕಂತ ಹೇಳ್ತೀವಿ ಹೇಳಿರ್ತೀವಿ ಇದೇ ಟೈಮಲ್ಲಿ ಅವ್ರೇನ್ ತಿಳ್ಕೊಂತಾರೆ ನಾವು ಬೇಗ ಮಾಡ್ಬಿಟ್ರೆ ನಮ್ಗೆ ಏನ ಹೋಗ್ಲಿಕ್ಕೆ ಬರುತ್ತೆ ಇಷ್ಟ ಆಗಿರಲ್ಲ ಆ ಟೈಮಲ್ಲಿ ಮಾಡಿದ್ರೆ ಇಷ್ಟ ಆಗಿರುತ್ತೆ ಅದೇ ರೀತಿ ತಂದೆ ದೇವರು ಆ ಸಮಯವನ್ನ ಕೂಡ ಇಟ್ಟಿದ್ರು ಯಾವಾಗ ಬೇಕಾದ್ರು ಬರಂಗಿಲ್ಲ ಸೊ ಇದು ನಮ್ಮ ಕರ್ತನದ ಆ ಮೂರುವರೆ ವರ್ಷ ಅಂದ್ರೆ ಆ ಮೂರುವರೆ ವರ್ಷವನ್ನೇ ತಗೊಂಡಿದ್ದೆ ಯಾಕೆ ಮೂರುವರೆ ವರ್ಷ ಅಂದ್ರೆ ಇದು ಪ್ರವಾದನೆ ಮೊದಲೇ ತಿಳ್ಸಲ್ಪಟ್ಟಿದ್ರು ಹೇಗೆ ಯಾಜಕನ ಯಾವಾಗ ಹೋಗ್ಬೇಕಂತ ದೇವ್ರು ತಿಳ್ಸಿದ್ರು ಕರ್ತನ ದೇವಸ್ಥಾನ ಕೂಡ ಯಾವಾಗ ಅದನ್ನ ಸಮರ್ಪಣೆ ಮಾಡ್ಬೇಕು ಅನ್ನೋದನ್ನ ಕೂಡ ದೇವ್ರು ಮೊದ್ಲೇ ಬರ್ದಿಲ್ಪಟ್ಟಿದ್ರು ಕರ್ತನ ದೇವಸ್ಥಾನ ಬರ್ತಾ ಹೇಳ್ತಲ್ವಾ ನನ್ನ ದೇಹವನ್ನು ಕೊಡಕ್ ಬರ್ತಾ ಇದೀನಿ ದೇವ್ರೆ ಪುಸ್ತಕ ಗ್ರಂಥಗಳಲ್ಲಿ ನನ್ನ ಕುರಿತು ಬರೆಯಲ್ಪಟ್ಟಿದೆ ಹೌದು ನಾನು ಗ್ರಹಿಸ್ಕೊಂಡಿದ್ದೀನಿ ನಾನು ಬರೆದಂತ ಬರ್ದಂತ ಒಂಬತ್ತನೇ ಅಧ್ಯಾಯದಲ್ಲಿ ನನ್ನ ಬಗ್ಗೆ ಇರುವಂತ ವಿಷಯನ ಗ್ರಹಿಸ್ಕೊಂಡಿದ್ದೀನಿ ಆ ಸಮಯದಲ್ಲಿ ಅದನ್ನ ಮುಗಿಸ್ಬೇಕಂತ ನೀವು ನನಗೆ ಹೇಳಿದ್ರೆ ಅದನ್ನ ಮುಗಿಸ್ತೀನಿ ಆ ಸಮಯ ಕೂಡ ಅವ್ರು ಕರೆಕ್ಟ್ ಆಗಿ ತಿಳ್ಕೊಂಡಿದ್ರು ಆ ಸಮಯದಲ್ಲೇ ಅದನ್ನ ಪೂರೈಕೆ ಮಾಡಿದ್ರು ಯಾವಾಗ ಬೇಕಾರು ಮಾಡಂಗೇ ಇರ್ಲಿಲ್ಲ ಇದು ಕೂಡ ನಾವು ಅವರು ಅಂದ್ರೆ ಯಾಜಕರು ಹೋಗ್ಬೇಕಂತ ವಿಷಯವನ್ನ ಕೂಡ ನಾವು ನೋಡ್ತೀವಿ ಅದಕ್ಕೆ ಅದಕ್ಕೆ ದೇವ್ರ ಏನ್ ಹೇಳ್ತಿದ್ರು ಅಂದ್ರೆ ಆ ಅವರು ಆ ಒಂದು ವಿಷಯದಲ್ಲಿ ಅಂದ್ರೆ ಸಾಯ್ದೇ ಇರ್ಬೇಕು ಅಂದ್ರೆ ಜೀವಂತವಾಗಿರ್ಬೇಕಂದ್ರೆ ದೇವರು ಹೇಳಿದಂತ ವಿಷಯವನ್ನ ಏನ್ ಮಾಡ್ಬೇಕು ಫಾಲೋ ಮಾಡ್ಬೇಕು ಆಯ್ತು ದಟ್ ಹೀ ಡೈ ನಾಟ್ ಹಡ್ ಅವರ್ ಲಾಡ್ ಫೇಲಿಯರ್ ಅಟ್ ಎನಿ ಪಾಯಿಂಟ್ ಇನ್ ಸ್ಯಾಕ್ರಿಫೈಸಿಯಲ್ ವರ್ಕ್ ಇಟ್ ವುಡ್ ಹ್ಯಾವ್ ಮೀನ್ ಇಸ್ ಓನ್ ಡೆಸ್ಟ್ರಕ್ಷನ್ ಸುಧನೇ ಇಲ್ಲಿ ಪ್ರಧಾನ ಯಾಜಕನ ಬಗ್ಗೆ ಮಾತಾಡ್ತೀವಲ್ಲ ಮಾಂಸದಲ್ಲಿರುವಂತ ಪ್ರಧಾನ ಯಾಜಕ ಮಾತಾಡ್ತಿದೆಯಲ್ಲ ಅವ್ರ ಬಗ್ಗೆ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ ಅವ್ರು ಏನಾದ್ರು ಅಲ್ವಾ ದೇವರಲ್ಲಿ ವಿಷಯವನ್ನು ಬಿಟ್ಟು ಅದನ್ನ ಮಾಡಿದ್ರೆ ಫೇಲ್ ಆಯ್ತು ಫೇಲ್ ಮಾಡಿದ್ರೆ ಮಿಸ್ಟೇಕ್ ಮಾಡಿದ್ರು ಅಂದ್ರೆ ಅವರಿಗೆ ಮೊದಲು ಮೊದ್ಲು ಡೆತ್ ಅವ್ರಿಗೆ ಬರ್ತಾ ಇತ್ತು ಎರಡನೇದು ಏನಂದ್ರೆ ಇಸ್ರೇಲ್ ಜನರಿಗೆ ರಕ್ಷಣೆ ಇರ್ತಿರ್ಲಿಲ್ಲ ಇಸ್ರೇಲ್ ಜನರಿಗೆ ಪಾಪಕ್ಷೇಮಾಪನೆ ಇರ್ತಿರ್ಲಿಲ್ಲ ನಮ್ಮ ಕರ್ತನಾದ ದೇವಸ್ಕೃತ ಮಾಡಿದ್ರೆ ಮೊದಲು ಅವರು ಡೆತ್ ಅನುಭವಿಸ್ತಾ ಇದ್ರು ಜೊತೆಗೆ ಇಡೀ ಲೋಕಕ್ಕೆ ಯಾವುದೇ ನಂಬಿಕೆ ಇರ್ತಾ ಇರಲಿಲ್ಲ ಅಲ್ವಾ ನೋಡ್ರಿ ಈ ಪಾಸ್ ಅವ್ರು ಎಷ್ಟು ಅರ್ಥಗರ್ಭ ಗರ್ಭಿತವಾಗಿದೆ ಆ ನಾವು ಅದನ್ ಬಗ್ಗೆ ಚಿಂತೆ ಮಾಡೋದ್ರಲ್ಲಿ ಎಷ್ಟು ಅರ್ಥಗರ್ಭಿತವಾಗಿದೆ ನಮ್ಮ ಲೈಫ್ ಅವರು ನಮ್ಮ ಜೀವ ಅವರು ಅಲ್ವಾ ನೋಡ್ಬೇಕಾರೆ ಅವ್ರು ಅದನ್ನ ಮಾಡಿದ್ರು ಅದರಿಂದ ಅದನ್ನ ಭಯ ಭಕ್ತಿಯಿಂದ ಮಾಡಿದ್ರು ವಾಸ್ ಹಿಯರ್ಡ್ ಇನ್ ದಟ್ ಫಿಯರ್ ಅಂದ್ರೆ ಆತನು ಭಯ ಭಕ್ತಿಯಿಂದಲೇ ಆತನ ಪ್ರಾರ್ಥನೆ ಕೂಡ ದೇವ್ ಕೇಳಿದ್ದಾರೆ ತುಂಬಾ ಭಯದಿಂದ ದೇವ್ರು ಕರೆಕ್ಟ್ ಆಗಿ ಕೊಡ್ತಾ ಇದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದನ್ನ ಇದು ತುಂಬಾ ಪ್ರಾಮುಖ್ಯ ಉಳ್ಳಂತ ವಿಷಯ ದೇವ್ರೆ ನನಗೆ ನಿಮ್ಮ ಅಪ್ಪನೆ ಕೊಡಿ ನನಗೆ ತಿಳಿಸ್ಕೊಡಿ ಅನಂತ ಒಂದು ಕಣ್ಣೀರು ಆ ಭಿನ್ನ ದೇವರ ಮುಂದೆ ಅದು ಕೂಡ ದೇವ್ರು ಕೇಳಿದ್ರು ಅನಂತ ವಿಷಯವನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ ಒಂಬತ್ತನೇ ಅಧ್ಯಾಯ ಎಂಟನೇ ವಚನ ಇಬ್ಬರಿದವರಿಗೆ ಒಂಬತ್ತನೇ ಅಧ್ಯಾಯ ಎಂಟನೇ ವಚನ ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೂ ಪ್ರಕಟವಾಗಲಿಲ್ಲ ಎಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸುತ್ತಾನೆ ಆ ನೋಡ್ರಿ ಇಲ್ಲೊಂದು ವಿಷಯವನ್ನ ಹೇಳ್ತಾ ಇದ್ರಿ ಏರ್ಪಾಟಿನಿಂದ ಈ ಏರ್ಪಾಟಿನಿಂದ ಅಂದ್ರೆ ಯಾವ ಏರ್ಪಾಟಿನಿಂದ ನೋಡ್ರಿ ಇಸ್ರೇಲ್ ಜನರ ಮಧ್ಯದಿಂದ ದೇವದರ್ಶನ ಗುಡಾರವನ್ನ ನೋಡ್ತಾ ಇದ್ರಲ್ಲ ದೇವರಲ್ಲಿ ಏನೆಲ್ಲ ಏರ್ಪಾಟ್ ಮಾಡಿದರೆ ಏನೆಲ್ಲ ಪ್ಲಾನ್ ಮಾಡಿದರೆ ಏನೆಲ್ಲಾ ಸ್ಟ್ರಕ್ಚರ್ ಮಾಡಿದರೆ ಏನೆಲ್ಲ ಆರ್ಕಿಟೆಕ್ಟ್ ಮಾಡಿದರೆ ಇದೆಲ್ಲ ಏನ್ ಸೂಚಿಸ್ತಾ ಇದೆ ಯಾಕೆ ದೇವರು ಪ್ರಕಾರವನ್ನ ಇಟ್ಟಿದ್ದಾರೆ ಯಾಕೆ ದೇವರು ಪರಿಶುದ್ಧ ಸ್ಥಳವನ್ನ ಇಟ್ಟಿದ್ದಾರೆ ಯಾಕೆ ಸ್ಥಳಕ್ಕೂ ಮಗಾ ಪರಿಶಿತಿ ಸ್ಥಳಕ್ಕೂ ಮಧ್ಯದಲ್ಲಿ ತೆರೆಯನ್ನ ಇಟ್ಟಿದ್ದಾರೆ ಎಲ್ಲ ಕೂಡ ಒಂದು ಅರ್ಥವಿತ್ತು ಆ ಒಂದು ಅರ್ಥದ ದೃಷ್ಟಿಯಲ್ಲಿ ಒಂದು ದೃಷ್ಟಿಕೋನದಿಂದ ನಾವು ನೋಡ್ಬೇಕಾದ್ರೆ ದೇವರು ಅಲ್ಲಿ ಮಾಡಿದಂತ ಏರ್ಪಾಟ್ ನಲ್ಲಿ ಒಂದು ವಿಷಯವನ್ನ ಗಮನಿಸ್ತೀವಿ ಏನ್ ಸ್ಥಳಕ್ಕೂ ಮಹಾ ಮಗಾ ಸ್ಥಳಕ್ಕೂ ನಡುವೆ ಒಂದು ತೆರೆ ಇದೆ ಆ ತೆರೆ ಏನನ್ನ ಸೂಚಿಸ್ತಂದ್ರೆ ಕೆಲವೊಂದು ವಿಷಯಗಳಿಗೆ ಕೆಲವರಿಗೆ ನಿಷೇಧಿಸಲ್ಪಟ್ಟಿದೆ ಅನ್ನುವಂಥ ವಿಷಯವನ್ನ ತಿಳಿಸ್ಕೊಡ್ತಾ ಇದೆ ಅಲ್ವಾ ಈ ಸ್ಥಳಕ್ಕೂ ಈ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಏನಿದೆ ಡಿವಿಷನ್ಸ್ ಇದೆ ಅಂದ್ರೆ ಒಂದು ಅಡ್ಡಿ ಇದೆ ಒಂದು ಅಡ್ಡ ಇದೆ ಅಂದ್ರೆ ಯಾರು ಏನ್ ಮಾಡ್ಬೇಕು ಅನ್ನೋ ವಿಷಯ ತಿಳಿಸ್ಕೊಡ್ತಾ ಇದೆ ಇನ್ನು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಈ ಒಂದು ಮೊದಲನೇ ಭಾಗದಿಂದ ಮೊದಲನೇ ಭಾಗ ಅಂತ ಇಲ್ಲಿ ಮಾತಾಡುವಂತ ವಿಷಯ ಪರಶುದ್ಧ ಸ್ಥಳ ಎರಡನೇ ಭಾಗ ಅಂತ ಮಾತಾಡುವಂತ ವಿಷಯ ಮಗ ಪರಶುಧ ಸ್ಥಳ ಈ ಮೊದಲನೇ ಭಾಗದಿಂದ ಎರಡನೇ ಬೋದಿಕ್ಕೆ ಮಧ್ಯದಲ್ಲಿರುವಂತ ತೆರೆ ಇರೋದ್ರಿಂದ ದೇವರ ಒಂದು ಯೋಜನೆ ತೋರಿಸ್ಕೊಡ್ತಿದೆ ಏನಪ್ಪಾ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋದಿಕ್ಕೆ ಇನ್ನು ಮಾರ್ಗ ಓಪನ್ ಆಗಿಲ್ಲ ಅನ್ನೋಂತ ಒಂದು ವಿಷಯ ಅದು ಸೂಚಿಸ್ತಾ ಇದೆ ಅಲ್ವಾ ಸೊ ಇನ್ನು ಮಾರ್ಗ ಏನಂತ ಗೊತ್ತಿಲ್ಲ ಇನ್ನು ಇಲ್ಲಿ ಇಲ್ಲಿ ಬರ್ದಿರೋ ವಿಷಯ ತಗೊಂಡಾಗ ಪ್ರಕಟವಾಗಿಲ್ಲ ಅಂದ್ರೆ ಏನರ್ಥ ಗೊತ್ತಿಲ್ಲ ನಮ್ಗಿನ್ನ ತಿಳಿಸಲ್ ಇದು ಮನುಷ್ಯರ ದೃಷ್ಟಿಯಿಂದ ನೋಡ್ಬೇಕು ಸೊ ಯಾರಾದ್ರೂ ಒಂದ್ಸರಿ ಕೇಳಿದ್ರೆ ಮಕ್ಳಿಗೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ ಅಪ್ಪಾ ದೇವದರ್ಶನ ಗುಡ ಅದನ್ನ ನೋಡ್ತೀವಲ್ಲಪ್ಪ ದೇವದರ್ಶನ ಗುಡದಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಇದೆ ಮಗಪ್ಪ ಸ್ಥಳ ಏನಿದೆ ಅದ್ರ ನಡುವೆ ಯಾಕಪ್ಪ ತೆರೆ ಇಟ್ಟಿದ್ದಾರೆ ಅದನ್ನ ತೆಗ್ದಿರ್ಬೋದಲ್ಲ ಹಂಗೆ ಫ್ರೀ ಆಗಿ ಹೋಗಿ ಬರ್ಬೋದಾಯ್ತಲ್ಲ ಅಂತ ಕೇಳಿದ್ರೆ ಏನಂತ ಹೇಳ್ಬಹುದು ಗೊತ್ತಿಲ್ಲಪ್ಪ ಅದ್ರ ಸತ್ಯ ಏನಿದೆ ಅಂತ ನಮ್ಗಿನ್ನ ಪ್ರಕಟವಾಗಿಲ್ಲ ಅಂತ ಇದ್ರಲ್ಲಿ ಜನರು ಬಹುಶಃ ತನ್ನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಏನು ಅಲ್ವಾ ಗೊತ್ತಿಲ್ಲ ಆದ್ರೆ ಅಲ್ಲಿ ಏನಂತ ಸೂಚಿಸ್ತಾ ಇದ್ದಂದ್ರೆ ಅದಕ್ ದಾರಿ ನಮ್ಗಿನ್ನ ಗೊತ್ತಿಲ್ಲ ಆದ್ರೆ ಅಲ್ಲಿ ಹೋಗೋದಿಕ್ಕೆ ದಾರಿ ಖಂಡಿತ ಇರುತ್ತೆ ಯಾವ ದಾರಿ ಇರುತ್ತೆ ಹೇಗಿರುತ್ತೆ ದಾರಿ ಹೇಗೆ ದಾರಿ ಸಿದ್ಧ ಮಾಡ್ತಾರೆ ದೇವರು ಹೌದು ಯಾರೋ ಒಬ್ಬರ ಮೂಲಕ ಆ ದಾರಿಯನ್ನ ಅಂದ್ರೆ ಅಲ್ಲಿರುವಂತ ತೆರೆಯನ್ನ ತೆಗೆದು ಹಾಕುವಂತ ಒಂದು ಅವಕಾಶ ಇಲ್ಲವೇ ಆ ಕೆಲಸವನ್ನ ದೇವರು ಅವರ ಮೂಲಕ ಪೂರೈಸಬಹುದು ಅನ್ನೋ ವಿಷಯವನ್ನ ದೇವ್ರ ಮಕ್ಕಳಾದ ನಾವು ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಆ ತೆರೆ ಉದ್ದೇಶ ಅದು ಇಲ್ಲಾಂದ್ರೆ ಏನ್ ಮಾಡ್ಬೋದಾಯ್ತು ದೇವರು ಒಂದ್ ಡೋರ್ ಹಾಕ್ಬಿಟ್ಟು ಬಾಗ್ಲಾಕ್ ಹಾಕ್ಬಿಟ್ಟು ಇಲ್ಲ ಬೇರೆ ಏನಾದ್ರು ಮಾಡ್ತದೆ ಅಂದ್ರೆ ತೆರೆ ಅಂದ್ರೆ ಅದು ಯಾವಾಗೋ ಅಂದ್ರೆ ಅದ್ ಯಾವಾಗ ಒಂದ್ಸರಿತಾಗಿ ಏಳ್ಪಡತ್ತೆ ಯಾವ್ದೊಂದು ಕಾರಣಕ್ಕಿಂತ ಸೊ ಏನರ್ಥ ಯಾವ ಅರ್ಥದಲ್ಲಿ ಇದನ್ನ ಮಾತಾಡ್ತಾ ಇದಾರೆ ಅಲ್ವಾ ಗೊತ್ತು ನಮ್ಗೆ ಈ ಒಂದು ವಿಷಯ ಬಗ್ಗೆ ಮಾತಾಡ್ತಾ ಇದಾರೆ ಅಲ್ವಾ ಈ ಒಂದು ಪರಿಸ್ಥಿತಿ ಸ್ಥಳದಿಂದ ಮಂಗಪ ಸ್ಥಳಕ್ಕೆ ಹೋಗೋದು ಅಂತ ಏನಪ್ಪಾ ಅಂದ್ರೆ ಅರ್ಥ ಮನುಷ್ಯರು ಮಾಡ್ತಾರೆ ನೀತಿವಂತರಾಗಿ ಪರಿಶುದ್ಧರಾಗುವಂತ ಅಂತಕ್ಕೋಗ್ತಾರೆ ಪರಿಶುದ್ಧ ಆಗ್ಲ ಆದಾಗ ಕೂಡ ಪರಿಶುದ್ಧ ಸ್ಥಳದಲ್ಲಿರುವಂತ ವಿಷಯ ನಾವು ಮೊದಲೇ ಗಮನಿಸ್ತಾ ರೀತಿಯಲ್ಲಿ ಪರಿಶುದ್ಧ ಸ್ಥಳದಲ್ಲಿ ನಾವು ಇರುವಾಗಲೂ ನಾವು ಶರೀರ ಮಾನಸಿಕವಾದಂತ ಶರೀರವನ್ನು ಹೊಂದಿರ್ತೀವಿ ನಮ್ಮ ಭಾವನೆಗಳು ದಿನೇ 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 ಪರಿಶುದ್ಧ ಪರಿಶುದ್ಧ ಪರಿಶುದ್ಧರಾಗ್ತಾ ಇರುತ್ತೆ ಆಯ್ತು ನನ್ನ ಭಾವನೆ ಸಂಪೂರ್ಣ ಪರಿಶುದ್ಧ ಆಯ್ತು ಅಂದ ಮೇಲೆ ಮುಂದೆ ಏನಪ್ಪಾ ಅಂತ ಹೇಳಿದಾಗ ಮುಂದೆ ಏನಾಗ್ಬೇಕು ಈ ದೇಹವನ್ನ ಬಿಟ್ಟಾಗ ಈ ಭಾವನೆಗಳಿಗೆ ಬೇರೊಂದು ಶರೀರ ಸಿಗುತ್ತಾ ಅನ್ನೋಂಥ ವಿಷಯ ಇನ್ನು ಗೊತ್ತಿಲ್ಲ ನಾನು ಹೇಳೋದು ಬಹುಶಃ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಇನ್ನು ಸ್ಪಷ್ಟವಾಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಧರ್ಮಶಾಸ್ತ್ರವಿರೋವರೆಗೂ ಪರಲೋಕದ ಕರೆ ಅನ್ನೋದು ಗೊತ್ತಿರ್ಲಿಲ್ಲ ಅಮರತ್ವ ಜೀವ ಇದೆ ಅನ್ಬಿಟ್ಟು ಗೊತ್ತಿರ್ಲಿಲ್ಲ ಅಮರತ್ವ ಜೀವ ಇದೆ ಅಂತ ಗೊತ್ತಿದ್ರು ಅದಕ್ಕೆ ಒಂದು ಕರೆ ಇದೆ ಅಲ್ಲಿಗೂ ಹೋಗುವಂತ ಅವಕಾಶ ದೇವ್ರು ಕೊಡ್ತಾರ ಅಂತ ವಿಷಯ ಗೊತ್ತಿರ್ಲಿಲ್ಲ ಎಲ್ರಿಗೇನ್ ಗೊತ್ತು ಭೂಮಿಗೆ ಸಂಬಂಧಪಟ್ಟಂತ ಜೀವನ ಗೊತ್ತು ಭೂಮಿಯಲ್ಲಿ ಚೆನ್ನಾಗಿ ಬದುಕಿದ್ರೆ ದೇವರ ನೀತಿ ನ್ಯಾಯಗಳನ್ನ ಅನುಸರಿಸಿದ್ರೆ ನಾವು ದೇವರ ದೃಷ್ಟಿಯಲ್ಲಿ ದೇವರ ಮುಂದೆ ಅಂತ ಗೊತ್ತಿತ್ತು ಮತ್ತೆ ದೇವರಿಂದ ಒಳ್ಳೆ ಸಾಕ್ಷಿಯನ್ನು ಅಂತ ಗೊತ್ತಿತ್ತು ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ ಒಂದು ದಿನ ದೇವರು ನಮ್ಮನ್ನ ಅಹ್ ಆತನ ಉದ್ದೇಶಗೋಸ್ಕರ ಆತನ ಯೋಜನೆಗೋಸ್ಕರ ಉಪಯೋಗ ಮಾಡ್ಕೊಬಹುದು ಅಂತ ವಿಷಯಗಳು ಗೊತ್ತಿತ್ತು ಹೊರತು ಹೌದು ನಾವು ಪರ್ಲೋಕೋಗ್ತಿವೋ ಇಲ್ಲ ದೇವರ ಸ್ವರೂಪದಲ್ಲಿ ಇರ್ತೀವೋ ಅನ್ನೋದು ವಿಷಯ ಗೊತ್ತಿರ್ಲಿಲ್ಲ ಎಲ್ಲಿವರಿಗೆ ಆತರಿ ನಾವು ಓಪನ್ ಮಾಡೋವರಿಗೆ ಈಗ ಆತರ ಯಾರು ಓಪನ್ ಮಾಡಿದ್ರು ನಮ್ಗೆ ಗೊತ್ತಿರುವಂತ ವಿಷಯ ಅದನ್ನೇ ನಾವು ನೋಡ್ತೀವಿ ಯೋಹನ ಸ್ವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೆಯ ವಾಕ್ಯವನಿಗೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಕರೆಕ್ಟ್ ಅಲ್ವಾ ನೋಡಿ ನಾನೇ ಮಾರ್ಗ ಅಂದ್ರೆ ನೋಡಿ ಇಲ್ಲಿವರೆಗೂ ನಿಮ್ಗೆ ಗೊತ್ತಿರ್ಲಿಲ್ಲ ಮಾರ್ಗ ಅದು ಕ್ಲೋಸ್ ಆಗಿದೆ ಇವಾಗ ನಾನು ಹೇಳ್ತಾ ಇದ್ದೀನಿ ಮಾರ್ಗ ಇದೆ ಎಲ್ಲಪ್ಪ ಇದೆ ಅಂದ್ರೆ ನಾನೇ ಮಾಡ್ಬೇಕು ನಾನ್ ಬರೋವರೆಗೂ ಆ ಡೋರ್ ಓಪನ್ ಆಗ್ತಾ ಇರಲಿಲ್ಲ ನಾನ್ ಬರೋರ್ಗ ಆ ತೆರೆಯಿಂದ ಅಲ್ಲಿ ಹೋಗೋದಕ್ಕೆ ಯಾರಿಗೂ ಅವಕಾಶ ಇರ್ತಿರಲಿಲ್ಲ ಅಂದ್ರೆ ನಾವು ಸ್ಪಷ್ಟವಾಗಿ ಅದನ್ನ ಅರ್ಥ ಮಾಡ್ಕೊಬೇಕು ನಾನ್ ಹೇಳ್ತಾರ ಅದು ಮಾಂಸಿಕವಾದಂತಹ ಒಂದು ಛಾಯಾ ರೂಪದಲ್ಲಿರುವಂತಹ ಇಸ್ರೇಲ್ ಜನರ ಮಧ್ಯದಲ್ಲಿ ದೇವದರ್ಶನ ಗುಡಾ ಬಗ್ಗೆ ಮಾತಾಡ್ತಾ ಇಲ್ಲ ಪ್ರತಿ ಛಾಯಾಗಿ ನಿಜ ಸ್ವರ್ಗದಲ್ಲಿರುವಂತಹ ದೇವದರ್ಶನ ಗುಡಾ ಬಗ್ಗೆ ಮಾತಾಡ್ತಾ ಇಲ್ಲ ನಿಜ ಸ್ವರ್ಗದಲ್ಲಿಂತಹ ದೇವದರ್ಶನ ವಿಷಯ ತಗೊಂಡಾಗ ಯಾರು ಕೂಡ ಮಾಂಸದಲ್ಲಿದ್ದವರು ಆತ್ಮಿಕವಾದಂತ ದೇಹವನ್ನು ಹೊಂದ್ಕೊಳ್ಳಕ್ಕೆ ಎಲ್ಲೋ ಹಳೆಯುಂಡ ಅವಕಾಶ ಇರ್ಲಿಲ್ಲ ಆದ್ರೆ ಕರ್ತನಾ ಏನ್ ಮಾಡಿದರೆ ಬಂದು ಆ ತೆರೆಯ ತಗದಾಕಿದರೆ ತಗದಾಕಿದ್ರ ಅಲ್ವಾ ಸೊ ಕರ್ತನ ದೀಕ್ಷ ಮರಣದಲ್ಲಿ ಶಿಲುಬೆಯ ಮರಣದಲ್ಲಿ ಆ ತೆರೆ ಏನಾಯ್ತು ಆ ತೆರೆ ತಗದಾಕಲ್ಪಡ್ತು ಯಾಕಂದ್ರೆ ಇಲ್ಲಿಂದ ನಮಗೆ ಒಂದು ನೂತನವಾದಂತ ಮಾರ್ಗ ನಮ್ಮ ಕರ್ತನ ದೀಕ್ಷಕ ನಾವು ಗಮನಿಸ್ತೀವಿ ಶಿಲುಬೆಯಲ್ಲಿಬೇಕಾದ್ರೆ ನೋಡ್ರಿ ಆ ತೆರೆ ಮೇಲಿಂದ ಕೆಳಗೆ ಸಿಲ್ಪಟ್ಟು ಯಾವಾಗ ಸಿಲಕ್ ಪಡ್ತು ಯಾವ ಸಮಯದಲ್ಲಿ ಕರ್ತನ ಕರ್ತನೇನು ಆ ಶಿಲ್ಬೆಲೆಂತ ಮಾತನ್ನೆಲ್ಲ ಗಮನಿಸ್ತೀವಿ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಅಂತ ಹೇಳ್ತಾರೆ ಮತ್ತೆ ನಾನು ದಾಹವಾಗಿದ್ದೇನೆ ಅಂತಾರೆ ಮತ್ತೆ ಕೊನೆಗೆ ಅಂತಾರೆ ಮಹಾ ಧ್ವನಿಯಿಂದ ಏನ್ ಮಾಡ್ತಾರೆ ಕೂಗಿ ಎಲ್ಲವೂ ತೀರಿತು ಅಂತ ಹೇಳಿ ಏನ್ ಮಾಡ್ತಾರೆ ಜೀವನ ಕೊಡ್ತಾರೆ ಕೊಟ್ಟಿದ ತಕ್ಷಣ ವಾಕ್ಯವನ್ನು ಓದಿ ಮತ್ತೇನು ಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ಐವತ್ತು ಮತ್ತು ಐವತ್ತು ಒಂದನೇ ವರ್ಷವನ್ನು ನೋಡಿ ವಿಷೇಪನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ಮತ್ತೆ ಸುವಾರ್ತೆ ಮತ್ತೇನ ಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ಐವತ್ತನೇ ವಾಕ್ಯ ಮಾತನ ಕುರಿವದಕ್ಕೆ ಅಂದ್ರೆ ಅವನ್ನ ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಆಗ ಇಗೋ ತೆರೆ ಮೇಲಿನಿಂದ ಕೆಳಗಿನ ಹೌದು ಎರಡು ಭಾಗವಾಯ್ತು ಏನು ಸೂಚಿಸ್ತಾ ಇದೆ ಅಲ್ಲಿದ್ದ ಯಾಜಕರಿಗೆ ಏನಾದ್ರು ಗೊತ್ತಾಯ್ತಾ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಆತ್ಮಿಕ ಕಣ್ಣುಗಳಿಲ್ಲ ಆ ಸತ್ತಿಲ್ಲ ಜಯಿಸಿಕೊಳ್ಳುವಂತ ಶಕ್ತಿನೂ ಇಲ್ಲ ದೇವ್ರ ಆತ್ಮನೂ ಅವ್ರು ಕೊಡ್ಲಿಲ್ಲ ಬೇರೆ ಏನಕ್ಕೆ ಪಿತ್ತೋಯ್ತು ಏನಕ್ಕ ಮೇಲಿಂದ ಕೆಳ ಹೋಯ್ತು ಅಂತಾನು ಅವ್ರಿಗೆ ಅರ್ಥ ಮಾಡ್ಕೊಳಕ್ ಆಗ್ಲಿ ಇಲ್ಲ ದೇವ್ರ ಮಕ್ಕಳ ನಮ್ಗೆ ಗೊತ್ತಾಗ್ತದೆ ಅಲ್ವಾ ಅದನ್ನೇ ಅಪೋರ್ ಸ್ವಲ್ಪ ಪಾಲಿ ಸ್ಟಡಿ ಮಾಡಿದರೆ ನೋಡ್ರಿ ಆ ತೆರೆ ಇತ್ತಲ್ವಾ ತೆರೆಯಿಂದ ದಾಟು ಹೋಗಿ ದಾರಿ ಇಲ್ಲಿಲ್ಲ ಆದ್ರೆ ದಾರಿ ಉಂಟಾಯ್ತು ಹೇಗೆ ಅಂದ್ರೆ ಕರ್ತನದ ಕೃಷ್ಣನ ಮರಣದ ಮೂಲಕ ಆ ದಾರಿ ಮೇಲಿಂದ ಕೆಳಗೆ ಯಾಕಪ್ಪ ಬಂತು ಅಂದ್ರೆ ಕೆಳಗಿಂದ ಮೇಲೆ ಹೋಗಿದ್ರೆ ಮನುಷ್ಯ ಅದನ್ನ ಉಂಟು ಮಾಡ್ತಿದ್ದ ಮನುಷ್ಯ ಅರ್ಧ ಹೋಗಿರ್ಬೋದು ಅರ್ಧ ಹಾಕಿರ್ಬೋದು ಅಂತ ಕೇಳ್ಬೋದಾಯ್ತು ಇಲ್ಲದಿದ್ರೆ ಇಲ್ಲಿಂದ ದೇವ್ರ ಹತ್ರ ಹೋಗುವಂತ ದಾರಿ ಮನುಷ್ಯರ ಮೂಲಕನೇ ಉಂಟಾಯ್ತು ಅಂತ ಕೇಳಿರ್ಬೋದು ಆದ್ರೆ ಅದು ಮನುಷ್ಯರ ಮೂಲಕ ಸಾಧ್ಯವಿಲ್ಲ ದೇವರ ಮೂಲಕನೇ ಸಾಧ್ಯ ಅದಕ್ಕೆ ಮೇಲಿಂದ ಕೆಳಗೆ ಅಂದ್ರೆ ದೇವರೇ ಆ ದಾರಿನ ಏನ್ ಮಾಡಿದಾರೆ ತನ್ನ ಮಗನ ಮೂಲಕ ನಮ್ಗೆ ಏರ್ಪಾಟ್ ಮಾಡಿದಾರೆ ಅನ್ನೋಂಥೆ ಛಾಯೆ ಆಗಿತ್ತು ಅವರು ಆ ಡೋರ್ ಏನಾಯ್ತು ಆತರೆ ಹಾಡ್ದೋಯ್ತು ಅಂದ್ರೆ ಇನ್ನ ಮೇಲೆ ನೀವು ಏನ್ ಮಾಡ್ಬಹುದು ದೇವರ ಸ್ಮರಣ ದೇವರ ಸ್ವರ್ಥದಲ್ಲಿ ಬೆಳೆಯೋದಕ್ಕೆ ಅವಕಾಶ ಏನಿದೆ ಇನ್ನು ಇದನ್ನ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಒಂದ್ ವಿಷಯ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತಪ್ಪ ಏನಪ್ಪಾ ಅಂದ್ರೆ ಒಬ್ಬ ಆ ಇಂಗ್ಲೆಂಡ್ ಅಲ್ಲಿ ಇದನ್ನ ತಿಳ್ಕೊಳ್ಳಿ ಒಬ್ಬ ರಾಜ ತನ್ನ ಗೆಲ್ಲದಂತ ಒಬ್ಬ ವ್ಯಕ್ತಿ ಅವ್ನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅವನಿಗೆ ಕೋಟಿ ಕೋಟಿ ಗಟ್ಲೆ ಆಸ್ತಿ ಇರುತ್ತೆ ಅವ್ನಿಗೆ ಒಳ್ಳೆ ಇರುತ್ತೆ ರಾಜ್ಕುಮಾರ್ ರಾಜ ಇರ್ತಾನೆ ಆ ಅರಸ ಇರ್ತಾನೆ ಇಟ್ಕೊಳ್ಳಿ ತನ್ನ ಮಗನ ಅವನು ಓದಿಸ್ತಾ ಇದ್ದಾನೆ ಅವ್ನು ತನ್ನ ಮಗನ ತನಗೆ ಹುಟ್ಟಿರುವಂತ ಮಗ ಇದಾನೆ ಒಬ್ಬ ಮಗ ಇದ್ದಾನೆ ತಿಳ್ಕೊಳ್ಳಿ ಅವನ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ನ ಉದ್ದೇಶ ಏನಿರುತ್ತಂದ್ರೆ ಮುಂದೊಂದು ದಿನ ಇವನು ನನ್ನ ಮಗನು ಈ ಒಂದು ಇಡೀ ಒಂದು ಇಂಗ್ಲೆಂಡ್ ದೇಶವನ್ನು ಆಳುದಕ್ಕೆ ಯೋಗ್ಯನಾಗಿರ್ಬೇಕು ಅಷ್ಟು ಮಟ್ಟಿಗೆ ಅವ್ನು ಬೆಳಿಬೇಕು ಅವ್ನು ಎಲ್ಲ ವಿಷಯ ನಿಪುಣರಾಗಿರ್ಬೇಕು ಅಂತ ಯೋಚನೆ ಮಾಡ್ತಾನೆ ಹಾಗೆ ಯೋಚನೆ ಮಾಡ್ಬೇಕಾದ್ರೆ ಒಂದ್ ವೇಳೆ ಅವನ ಆಲೋಚನೆ ಹೀಗೆ ಬಂತು ಅಂತ ಇಟ್ಕೊಳ್ಳಿ ಹೇಗೆ ನನ್ನ ಮಗನು ಹೇಗೆ ಬೆಳೀತಾ ಇದನ್ನು ಅದೇ ಒಂದು ರೀತಿಯಲ್ಲಿ ಇಡೀ ಈ ಭೂಮಿಯಲ್ಲಿ ಇರುವಂತ ತುಂಬಾ ಬಡತನದಲ್ಲಿ ಇರುವಂತಹ ಒಂದು ಮಗು ಫಾರ್ ಎಕ್ಸಾಂಪಲ್ ನಮ್ಮ ಭಾರತನ ತಗೊಳ್ಳೋಣ ನಮ್ಮ ಭಾರತ ಕರ್ನಾಟಕನ ತಗೊಳ್ಳೋಣ ಕರ್ನಾಟಕದಲ್ಲಿ ನಮ್ಮ ಎಲ್ಲೋ ಒಂದು ಕಡೆ ಇರುವಂತ ತುಂಬಾ ಬಡತನ ಇರುವಂತಹ ಮಗುನು ಕೂಡ ನನ್ನ ಮಗನ ಜೊತೆಯಲ್ಲೇ ಬೆಳೆದು ನನ್ನ ಮಗನ ಮಗನ ಹಾಗೆ ಓದಿ ಅವನು ದೊಡ್ಡವನಾಗಿ ಈ ಒಂದು ಅರಮನೆಯಲ್ಲಿ ನನ್ನ ಮಗನ ಪಕ್ಕದಲ್ಲಿ ಕುತ್ಕೊಂಡು ಅವನು ಊಟ ಮಾಡಿ ಅವನಲ್ಲಿರುವಂತ ಎಲ್ಲ ವಿಷಯ ನಾವು ಹಂಚ್ಕೊಬೇಕು ಅಂತ ಯಾರಾದ್ರೂ ಇಷ್ಟ ಪಡ್ತಾರಾ ಅಂತ ನೋಡಿದ್ರೆ ಖಂಡಿತ ಯಾರು ಇಷ್ಟ ಪಡಲ್ಲ ಕರೆಕ್ಟ್ ಅಲ್ವಾ ಹ ಅವ್ರ ಮೈಂಡಲ್ಲು ಕೂಡ ಇದು ಬರಲ್ಲ ಹಾಗೇನಾದ್ರು ಅವ್ರಿಗೆ ಯೋಚನೆ ಮಾಡಿದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ ಅವರು ಒಂದ್ ವೇಳೆ ಯೋಚನೆ ಮಾಡಿದ್ರೆ ಖಂಡಿತ ಆ ಮಗನ್ನ ಭೂಮಿಲಿ ಹೋಗ್ಲಿ ನಮ್ಮ ಬಂದು ದತ್ತು ತಗೊಂಡ್ ದತ್ತು ಅಂದ್ರೆ ಒಂದು ಬಡತನದಿರುವಂತ ಮಗುನ ತನಗಾಗಿ ತೊಗೊಬೇಕು ತನಗೆ ತಗೊಂಡ್ ಮಾತ್ರವಲ್ಲ ತನ್ನ ಎಲ್ಲಾ ವಿಷಯ ತನ್ನ ಮಗನಿಗೆ ಏನೆಲ್ಲಾ ಗೊತ್ತಿದೆಯೋ ಆ ಎಲ್ಲಾ ವಿಷಯ ತನ್ನ ಅವನಿಗೂ ಕೂಡ ಕಲಿಸ್ಕೊಡ್ಬೇಕು ಅಲ್ವಾ ತನ್ನ ಮಗನಂತೆ ಅವ್ನೂ ಕೂಡ ಸಾಕ್ಬೇಕು ತನ್ನ ಮಗಳಿಗಂತ ಎಲ್ಲಾ ಗುಣಗಳನ್ನ ಅವನು ಬೆಳೆಸ್ತಾರೆ ಬೆಳೆಸಿ ದಿನ ಏನಾಗಿರುತ್ತೆ ತನ್ನ ಮಗನಂತ ಇನ್ನೊಬ್ಬ ಮಗ ಇದ್ದಂಗೆ ಇರ್ತಾರೆ ಅವಾಗ ತನ್ನ ಅಧಿಕಾರದಲ್ಲಿ ತನ್ನ ರಾಜ್ಯ ಬರೀ ಇದಿಲ್ಲ ಅದ್ರಲ್ಲಿ ಏನ್ ಮಾಡ್ಬೇಕು ಅವನು ಕೂಡ ಸಮವಾಗಿ ಕಾಣ್ಬೇಕು ಅನ್ನೋಂತ ವಿಷಯ ಯಾರಾದ್ರೂ ಅಂದ್ರೆ ಅಷ್ಟು ಆ ನಮ್ ನಮ್ಗೆ ಸಾಧ್ಯತೆ ಇಲ್ಲ ಮನುಷ್ಯರ ದೃಷ್ಟಿ ತಗೊಂಡ ನಾನು ಏನಕ್ಕಪ್ಪ ಈ ವಿಷಯ ಹೇಳ್ತಾ ಅಂದ್ರೆ ಇಲ್ಲಿವರೆಗೂ ದೇವರು ಮನುಷ್ಯನ ಸೃಷ್ಟಿ ಮಾಡಿ ನೀವಿದ್ದೀರಾ ಬದುಕಿದಿರಾ ನಾನು ಆಜ್ಞೆ ಫಾಲೋ ಮಾಡಿದ್ರ ಚೆನ್ನಾಗ್ ಬದುಕಿದೀರಾ ಸಾಯ್ತೀರಾ ಇಲ್ಲ ಭೂಮಿಯಲ್ಲೇ ತುಂಬಾ ದಿನ ತುಂಬಾ ದಿನ ಬದುಕ್ತೀರ ಬದುಕೊಳ್ಳಿ ಭೂಮಿಯಲ್ಲೇ ನಿರಂತರವಾಗಿ ಬದುಕೊಳ್ತೀರಾ ಬದುಕೊಳ್ಳಿ ಅನ್ನಂತ ಕೃಪೆನೂ ಕೊಟ್ಟಿದ್ರು ಕೂಡ ದೊಡ್ಡ ವಿಷಯ ಆಗ್ತಾ ಇತ್ತು ಆದ್ರೆ ಭೂಮಿಯಿಂದ ಒಬ್ಬರನ್ನ ತಗೊಂಡ್ರು ಅದೇ ಮನುಷ್ಯ ಸ್ವಭಾವದಲ್ಲಿ ಇದ್ದವ್ರನ್ನ ತನ್ನ ಮಗನ ಸ್ವರೂಪದಲ್ಲಿ ರೂಪಿಸಿ ತನಗಿದ್ದಂತ ಸಿಂಹಾಸನ ಅವ್ರಿಗೂ ಕೊಟ್ಟು ತನಗಿರುವಂತಹ ಅಮರತ್ವವು ಜೀವನ ತನ್ನ ಮಗನ ಕೊಟ್ಟು ಮಗನ ಕೊಟ್ಟಿದ್ ಮಾತ್ರವಲ್ಲ ತನ್ನ ಮಗನಂತೆ ಇರುವಂತ ಗುಣಗಳನ್ನ ಬೆಳೆಸೋರ್ಗ ಕೊಡ್ತಾರೆ ಅಂದ್ರೆ ಎಷ್ಟು ದೊಡ್ಡ ಅವಕಾಶ ನನಗೆ ಅದ್ ಹೇಗೆ ಸಿಕ್ತು ಈ ತೆರೆ ಓಪನ್ ಮಾಡಿದ್ರಿಂದ ಸಿಕ್ಕು ನೀವು ಕೂಡ ಬರ್ಬಹುದು ನೀವು ಕೂಡ ನನ್ನ ಹಾಗೆ ಇರಬಹುದು ನಾನು ಹೇಗೆ ಅಮರತ್ವದಲ್ಲಿ ಇದೇನೋ ನೀವು ಇರಬಹುದು ನನ್ನ ಮಗನು ಹೇಗೆ ಅಮರತ್ವದಲ್ಲಿದ್ದೇನೋ ನೀವು ಕೂಡ ಇರಬಹುದು ನಿಮ್ಗೆ ಡೋರ್ ಓಪನ್ ಆಗಿದೆ ಮಗ ಸ್ಥಳಕ್ಕೆ ಬರುವುದಕ್ಕೆ ನಿಮ್ಗೆ ದಾರಿ ಸಿದ್ಧವಾಗಿದೆ ಬನ್ನಿ ಅಂತ ದೇವರಿಗೆ ಕರೀತಾರೆ ಅದ್ರಲ್ಲಿ ತುಂಬಾ ಒಂದು ಆಶೀರ್ವಿಸಲ್ಪಟ್ಟಂತ ವಿಷಯ ಏನ್ ಗೊತ್ತಾ ಈ ಇಡೀ ಪ್ರಪಂಚದಲ್ಲಿ ಸುಮಾರು ಆರ್ ಸಾವಿರ ವರ್ಷದ ಕಾಲದಲ್ಲಿ ಮೊದಲ ಎರಡ್ ಸಾವಿರ ವರ್ಷದಲ್ಲೂ ಹುಟ್ಟಿದೆ ಕೊನೆ ಏನಂತಾರೆ ಮೊದಲ ಎರಡ್ ಸಾವಿರ ವರ್ಷದ ಹುಟ್ಟಿದೆ ನಂತರ ಇರುವಂತ ಎರಡ್ ಸಾವಿರ ವರ್ಷ ಹುಟ್ಟಿದೆ ಈ ಎರಡ್ ಸಾವಿರ ಕೊನೆ ಇರುವಂತ ಆರ್ ಸಾವಿರ ವರ್ಷ ಎರಡ್ ಸಾವಿರ ವರ್ಷದ ಹುಟ್ಟಿ ಸತ್ಯವನ್ನ ತಿಳ್ಕೊಂಡು ಸುವಾರ್ತೆ ಗ್ರಹಿಸ್ಕೊಂಡ್ರು ಆ ಒಂದು ದಿವ್ಯ ಸ್ವಭಾವಕ್ಕೆ ನಾವು ಕೂಡ ಯೋಗ್ಯರಾಗಿದ್ದೀವಿ ನಾವು ಕೂಡ ಅದಕ್ಕೆ ಕರೆಯಲ್ಪಟ್ಟಿದೀವಿ ಅನ್ನೋ ವಿಷಯ ನಮ್ಮ ಬಂದಾಗ ಅದ್ಗೆಷ್ಟು ಎಷ್ಟು ವಿಷಯ ನಮ್ ನಂದೇ ಇರೋದು ಎಲ್ ಬೇಕಾರೆ ಹುಟ್ಟಿರ್ಬೋದು ಈಗ ಯಾವಾಗ ಇವತ್ತೇನಾದ್ರು ನಾವು ಅಲ್ಲಿ ಪಾಕಿಸ್ತಾನ ಏನಾಗ್ಬಿಟ್ಟು ಹಾ ಎಲ್ಲ ಕಮ್ಯುನಿಸ್ಟ್ ಇರುವಂತಹ ಕೊರಿಯಾದಲ್ಲ ಬೇರೆ ಎಲ್ಲಾದ್ರು ಬಿಟ್ಟಿದ್ರೆ ಅವ್ರಿಗೆ ಕೊರಿಯಾ ಕಂಡೀಷನ್ ಹೆಂಗಿದೆ ಗೊತ್ತಾ ಅಷ್ಟೊಂದಿದೆ ಏನು ಮಾಡಂಗಿಲ್ಲ ನಮ್ ತರ ಫ್ರೀಡಮ್ ಇಲ್ಲ ನೋಡ್ರಿ ಅವ್ರಿಗೆ ಗಡ್ಡ ಇಡಂಗಿಲ್ಲ ಬಟ್ಟೆ ಹಾಕಂಗಿಲ್ಲ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ದೇವ್ರು ನೋಡ್ರಿ ನಮ್ಗೆ ಎಂತ ಕೃಪೆ ಕೊಟ್ಟಿದಾರೆ ಈ ಕೃಪೆ ಕೊಟ್ಟು ಆ ಒಂದು ತೆರೆಯ ಮೂಲಕ ಹೋಗುವಂತ ಒಂದು ಮಾರ್ಗವನ್ನು ಸಿದ್ಧ ಮಾಡಿ ನಮ್ಮನ್ನ ಕರಿದಾರೆ ಯಾರ ಮೂಲಕ ತನ್ನ ಮಗನ ಮೂಲಕ ಕಳೆದ ದೇವ್ರ ಮಕ್ಕಳು ಇಲ್ಲಿ ಈ ವಿಷಯವನ್ನ ಅರ್ಥ ಮಾಡ್ಕೊಬೇಕು ನಾವು ಗಮನಿಸ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಮ್ಗೆ ಸಿಕ್ಕಿರುವಂತ ಒಂದು ಅವಕಾಶ ತುಂಬಾ ದೊಡ್ಡ ಒಂದು ಅವಕಾಶ ತುಂಬಾ ದೊಡ್ಡ ಒಂದು ದೊಡ್ಡ ಅಂತ ಹೇಳಿದಾಗ ಇದಕ್ಕಿಂತ ದೊಡ್ಡದು ಯಾವ್ದಾದ್ರು ಇದೆಯಾ ಭೂಮಿಲಿ ಅಂದ್ರೆ ಖಂಡಿತ ಇಲ್ಲ ಅಂತಾನೆ ಹೇಳ್ಬೇಕು ಆ ರೀತಿ ಯೋಚನೆ ಮಾಡ್ಬೇಕು ಅವಾಗ್ಲೂ ದೊಡ್ಡದು ದೊಡ್ಡದಂದ್ರೆ ಹಲವಾರು ದೊಡ್ಡದಲ್ಲಿ ಇದು ಒಂದು ದೊಡ್ಡದು ಅಂತ ಅಲ್ಲ ಇದು ದೊಡ್ಡದು ಇದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಲ್ವಾ ಅದರಿಂದ ದೇವ್ರ ನಮ್ಗೆ ಏನ್ ಮಾಡಿದ್ರೆ ಕರ್ತನದ ಯೇಸ್ ಕೃತನ ಮರಣದ ಮೂಲಕ ಆ ತೆರೆ ಇತ್ತು ಆ ತೆರೆ ಹೋಗೋದಿಕ್ಕೆ ದಾರಿ ಇರ್ಲಿಲ್ಲ ಆದ್ರೆ ಕರ್ತನ ಯಸ್ತಾನ ಏನ್ ಮಾಡಿದ್ರೆ ತನ್ನ ಮರಣದ ಮೂಲಕ ನಮ್ಗೊಂದು ಅವಕಾಶ ಕೊಟ್ಟಿದೆ ಕರೆಕ್ಟ್ ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ನಾವಲ್ಲ ಎಂತವ್ರು ನಮ್ಮ ಲೈಫ್ ಎಂತದ್ದು ನಾವು ಬದುಕಂತ ಬದುಕ ಲೈಫ್ ಹೆಂಗಿದೆ ನಮ್ಮ ಮನೆಗಳು ನಮ್ ಜೊತೆಗಿರುವಂತ ಮನುಷ್ಯರೆಲ್ಲ ಹೇಗಿದ್ದಾರೆ ನಮ್ಮಂತ ಲೈಫ್ ಇರೋರಿಗೆ ಮುಂದೊಂದ್ ದಿನ ದೇವರ ಸನ್ನಿಧಿಯಲ್ಲಿ ದೇವರ ಪಕ್ಕದಲ್ಲಿ ದೇವರ ಮಗನ ಪಕ್ಕದಲ್ಲಿ ಅಮರತ್ವಲ ಬದು ಅಂದ್ರೆ ನಮ್ಗೆ ಆಗ್ತಾನೆ ಅದಲ್ಲ ಖಂಡಿತ ನಾವು ಅಂತಾನೆ ಹೇಳ್ತೀವಿ ಆದ್ರೆ ದೇವ್ರ ಹೇಳ್ತಿದ್ರೆ ಆಗುತ್ತೆ ಅಂತ ಅಲ್ವಾ ಅದಕ್ಕೆ ನಮ್ಮನ್ನ ಇವತ್ತು ಕರೆದಿದ್ದಾರೆ ಆ ಒಂದು ಗುಣಗಳ ಬೇಕಾರೆ ಅಷ್ಟೇ ಕರೆದಿದ್ದಾರೆ ಆದ್ರೆ ಏನಪ್ಪಾ ಕಂಡೀಷನ್ ಅಪ್ಲೈ ಇಲ್ಲಿ ಕಂಡೀಷನ್ ಅಪ್ಲೈ ಇಲ್ಲ ನಾನು ಆಗ್ಲೇ ಒಂದು ಕಥೆಲ್ದನಲ್ಲ ಇಂಗ್ಲೆಂಡ್ ಇರುವಂತ ಒಬ್ಬ ರಾಜ ತನ್ನ ಮಗನ ಓದಿಸ್ಬೇಕಾದ್ರೆ ಅದೇ ರೀತಿ ಒಬ್ಬ ಬಡವನ ಕೂಡ ತನ್ನ ಮಗನ ಓದ ಅಂತ ಆಸೆ ಪಟ್ಬಿಟ್ಟು ಆ ಅವನ ಕರ್ಕೊಂಡು ಹೋಗ್ತಾನೆ ತಿಳ್ಕೊಳ್ಳಿ ಅವನು ಚೆನ್ನಾಗಿ ಬೆಳೆದ್ಬಿಟ್ಟು ಮಗನ್ ತೆರೆ ಓದ್ತಾನೆ ಆದ್ರೆ ಏನಾಗ್ತದೆ ನಾನು ಚೆನ್ನಾಗ್ ಓದಿದಿನ ಗೊತ್ತಾ ನಾನು ಎಷ್ಟ್ ಚೆನ್ನಾಗ್ ಗೊತ್ತಾ ಅಂತ ಹೆಮ್ಮೆನೋ ಬೇರೆನ ಗುಣಗಳು ಬಂದ್ಬಿಟ್ರೆ ಹೇಗಿರುತ್ತೆ ದೇವ್ ಮಕ್ಳು ಅರ್ಥ ಮಾಡ್ಕೊಬೇಕಾದ್ರೆ ಏನಂದ್ರೆ ಯಾರು ತನ್ನ ಮಗನ ಸ್ವರೂಪದಲ್ಲಿ ಬೆಳಿತಾರೋ ಅವ್ರಿಗೆ ಮಾತ್ರ ಒಂದು ಜೀವ ಕೊಡ್ತಾರೆ ಹೊರ್ತು ಎಲ್ರಿಗೂ ಕೊಡಕ್ಕಾಗಲ್ಲ ಯಾರು ತನ್ನ ಮಗನ ಗುಣಗಳನ್ನ ತೋರಿಸ್ತಾರೆ ಖಂಡಿತವಾಗ್ಲು ನಮಗೆ ಆ ಅವಕಾಶ ಕೊಡಲ್ಪಟ್ಟಿದೆ ಅಲ್ವಾ ಎಂತ ಅವಕಾಶ ನಮ್ಗೆ ಕೊಡಲ್ಪಟ್ಟಿದೆ ಅಂದ್ರೆ ಇವತ್ತು ಕ್ರಿಸ್ತನ ಸಾರೂಪ್ಯವನ್ನ ಬೆಳೆಸ್ಕೊಳಕ್ ಇರುವಂತ ಅವಕಾಶ ನಮ್ಗೆ ಕೊಡಲ್ಪಟ್ಟಿದೆ ಅಲ್ವಾ ಆ ಸಾರೂಪ್ಯ ಅಂತ ತಗೊಂಡಾಗ ದೇವ್ರ ಮಕ್ಕಳು ಇನ್ನು ಮುಖ್ಯವಾದಂತ ಒಂದು ವಿಷಯವನ್ನ ಗಮನಿಸ್ಬೇಕು ಯಾಕೆ ಈ ವಿಷಯ ಮಾತಾಡ್ತೀವಿ ಅಂದ್ರೆ ಪಾಸ ಬರ್ತಾ ಇದೆ ಪಾಸ್ ಹೋಲ್ ಬಂದಾಗ ತುಂಬಾ ವಿಷಯಗಳೇನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ ಯಾಂತ ಎಂತ ವಿಷಯಗಳು ಕ್ರಿಸ್ತನ ಮರಣಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಖಂಡಿತ ಅಲ್ವಾ ಅಲ್ಲಿ ನಾವು ಏನ್ ಚಡಿ ಮಾಡ್ಬೇಕಂದ್ರೆ ಮುಖ್ಯವಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಏನ್ ಮಾಡ್ತಾ ಇದ್ವಿ ಮುಂದೆ ಏನು ಮಾಡ್ಬಾರ್ದಾಗಿದೆ ಅದೇ ಹುಲಿನ ತಗದಾಗ್ಬೇಕು ಪರಿಸ್ ಬೆಲೆ ಇದೆಲ್ಲ ಏನಪ್ಪಾ ಅಂದ್ರೆ ಇದೇ ವಿಷಯಕ್ಕೆ ಬರ್ತಾ ಇದೆ ಅದು ಬರೀ ಪಾಸ್ವರ್ಡ್ ಮಾತ್ರ ಅಲ್ಲ ಎಲ್ಲ ಒಂದು ಪಾಠದಲ್ಲಿ ಬರ್ತಾ ಇದೆ ಬಟ್ ಪರ್ಟಿಕ್ಯುಲರ್ ಆಗಿ ಪಾಸ್ವರ್ಡ್ ಸಮಯದಲ್ಲಿ ಈ ಒಂದು ವಿಷಯನ ಯಾಕೆ ನೋಡ್ತೀವಿ ಯಾಕೆ ನೋಡ್ತೀವಿ ಯಾಕೆ ನೋಡ್ತೀವಿ ಗೊತ್ತಾ ಯಾಕಂದ್ರೆ ದೇವರು ಅವಾಗವಾಗ ನಮ್ಮ ಮುಂದೆ ಇಟ್ಟ ಆತನ ಬಾಧೆಗಳ ಮುಂದೆ ಇಟ್ಟಾಗ ನಾವು ಕೂಡ ಬಾಧೆಗಳನ್ನ ಸಗಿಸುವಂತ ಸನ್ನಿವೇಶ ಬಂದಾಗ ಕ್ರಿಸ್ತನ ನೋಡಿದಾಗ ನಮ್ಮ ಬಾಧೆಗಳು ದೊಡ್ಡದಾಗಿ ಇರ್ಲಿ ನಮಗ್ ಬರುವಂತ ಕಷ್ಟಗಳು ಅಯ್ಯೋ ಎಂತ ಕಷ್ಟ ಪಟ್ಬಿಟ್ಟನಪ್ಪ ಅನ್ನೋಂತ ರೀತಿ ನಮ್ ಬರ್ದೇ ಇರ್ಲಿ ಯಾಕಂದ್ರೆ ಆತನ ಬಾಧೆಗಳನ್ನ ಎಷ್ಟು ಮಟ್ಟಿಗೆ ನೀವು ಗಮನಿಸ್ತಾ ಇರ್ತೀರೋ ಅಷ್ಟ ಮಟ್ಟಿಗೆ ನಾವು ಕೊಡುವಂತ ಬಾಧೆಗಳು ಕಷ್ಟಗಳು ಸಂಕಟಗಳು ಏನೂ ಇಲ್ಲ ಅಂತ ನಮ್ಗೆ ಅನಿಸ್ಬೇಕು ಅನ್ಸುತ್ತಾ ಅನಿಸ್ತಾ ಇಲ್ಲ ಅಂದ್ರೆ ಆ ಬಾಧೆಗಳನ್ನ ಗಮನಿಸ್ತಾ ಇಲ್ಲ ಅನಿಸ್ತಾ ಇದೆ ಅಂದ್ರೆ ಆ ಬಾಧೆಗಳನ್ನ ಗಮನಿಸ್ತಾ ಇದ್ವಿ ಆತನ ಆ ಕಷ್ಟಗಳನ್ನ ಗಮನಿಸ್ತಾ ಇದೆ ನಮ್ಮಂತೆ ಎಲ್ಲಾ ರೀತಿಯಲ್ಲಿ ಶೋಧಿಸಲ್ಪಟ್ಟು ಅನ್ನೋಂತ ವಿಷಯವನ್ನ ಗಮನಿಸ್ತಾ ಇದ್ವಿ ಅದೇ ನಾವು ಮುಖ್ಯವಾಗಿ ಗಮನಿಸ್ಬೇಕಂತ ಹೆಜ್ಜೆ ಜಾಗ ಹಾಗೆ ಪ್ರಯಾಣ ಮಾಡಿದವರು ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಧೂಪವೈದಿಯಲ್ಲಿರುವಂತಹ ಒಂದು ಸುಗಂಧ ಆ ವಾಸನೆಗೆ ಸಮರ್ಪಣೆ ಮಾಡ್ತಾರೆ ಹಾಗಿದ್ದವ್ರು ಮಾತ್ರ ಆ ಪರಿಸ್ಥಿತಿ ಮಹಾಪರಿಸದಲ್ಲಿ ಆ ತೆರೆಯಿಂದ ಆಚೆಗೆ ಹೋಗುವಂತ ಅವಕಾಶ ನಿಮಗೆ ಸಿಗುತ್ತೆ ಈ ದೇಹವನ್ನ ಇಲ್ಲೇ ಬಿಟ್ಟು ಈ ದೇಹದ ಆಸೆಗಳನ್ನ ಇಲ್ಲೇ ಬಿಟ್ಟು ಹೋಗೋಕೆ ಅವಕಾಶ ಸಿಗುತ್ತೆ ಹಾಗೆ ನಾವೇನೋ ಶಿಸ್ತನ್ನ ಗಮನಿಸಿಲ್ಲ ಅಂದ್ರೆ ಅಲ್ವಾ ಆತನ ವಿಷಯ ಗಮನಿಸಿಲ್ಲ ಅಂದ್ರೆ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದೇನಪ್ಪಾ ಅಂದ್ರೆ ದೇವ್ರ ಮಕ್ಳು ಈ ಒಂದು ವಿಷಯ ನಮ್ಗೆ ಹೇಳಿದಾಗ ಮನಸಲ್ಲಿ ತುಂಬಾ ಅದು ನಾಟು ಅಂತದ್ ಇರ್ಬೇಕು ಇನ್ ಗೊತ್ತಾ ನಾವೆಲ್ಲರೂ ಒಳ್ಳೆಯದನ್ನ ಮಾಡಿ ಕೆಟ್ಟದನ್ನ ಅನುಭವಿಸ್ಲೇಬೇಕು ಒಳ್ಳೇದನ್ನ ಮಾಡ್ಬೇಕು ಕೆಟ್ಟದ್ ಅನ್ವಯಿಸ್ಬೇಕು ಆದ್ರೆ ಇವಾಗ ಕೆಲವರು ಪ್ರಶ್ನೆ ಬರುತ್ತೆ ನಾನು ಒಳ್ಳೇದೇ ಮಾಡ್ತಾ ಇದ್ದಲ್ಲ ಅವ್ರು ಯಾಕೆ ಹಿಂಗ್ ಕೆಟ್ಟದ್ ಮಾಡ್ತಾರೆ ನಂಗೆ ಅವ್ರು ಯಾಕೆ ಹಿಂಗ್ ಮಾಡ್ತಾವ್ರೆ ನನ್ಗೆ ನಾನೇನ ಮಾಡ್ದೆ ನಾನೇನು ಮಾಡಿಲ್ಲ ನಿಮ್ಗೆಲ್ಲ ನನಗೂ ಬರುತ್ತೆ ಎಲ್ರಿಗೂ ಬರುತ್ತೆ ಆದ್ರೆ ಇದ್ರ ಬೆಳವಣಿಗೆಯ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ನಾವು ಹೌದು ನಾನು ಒಳ್ಳೇದ್ ಮಾಡಿದ್ರೆ ನನಗೆಲ್ಲ ಕೆಟ್ಟದೇ ಮಾಡ್ತದೆ ಕೆಟ್ಟದ್ ಮಾಡಿದ್ರು ನಾನು ಸಲಸ್ಕೊಳ್ಳೇ ಬೇಕು ಮಾತ್ರ ದೇವರಿಗೆ ಸುಗಂಧ ವಾಸನೆ ಆಗಿರುತ್ತೆ ಸುಗಂಧ ವಾಸನೆ ಆಗಿದ್ದೆ ಮಾತ್ರ ನಾನು ಈ ಪರಿಶುದ್ಧ ಸಲತ್ತರಿಂದ ನೆಕ್ಸ್ಟ್ ತೆರೆಗೆ ಮಹಾಪುರುಷ ತೆರೆಗೆ ಹೋಗ್ತೀನಿ ದೇವರ ಸ್ವಭಾವಕ್ಕೆ ಹೋಗ್ತೀನಿ ದಿವ್ಯ ಸ್ವಭಾವಕ್ಕೆ ಹೋಗ್ತೀನಿ ಅನ್ನೋಂಥ ವಿಷಯಗಳನ್ನ ಎಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೇ ಯಾವಾಗ ಈ ಭಾವನೆ ನಮ್ಗೆ ಬರಲ್ವೋ ಅವಾಗ ಏನ್ ಬರುತ್ತೆ ಗೊತ್ತಾ ಅವಾಗ ಎಲ್ಲರ ಮೇಲೆ ಹೇಳಕ್ ಕಳಿತೀವಿ ಇವ್ರು ಹಂಗ ಮಾಡ್ತಾರೆ ಅವ್ರು ಹಂಗ್ ಮಾಡ್ತಾರೆ ಇವ್ರು ಹಿಂಗ್ ಮಾಡ್ತಾರೆ ಅವನ್ ಹಂಗ್ ಮಾಡ್ತಾರೆ ಇವ್ರು ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಇವಂಥರ ಮಾಡ್ತಾರೆ ಇವ್ರು ಯಾಕೆ ಹಂಗ ಮಾಡ್ತಾರೆ ಕಷ್ಟವಾಗ ಅಲ್ವಾ ನಮಗೆ ಅದು ಅದು ನಮ್ಗೆ ಏನನ್ನ ಶಿಕ್ಷಿಸ ನಾವು ಆ ಒಂದು ಹೋಗಿಲ್ಲ ಅಂತ ಸಿಕ್ಕೇ ಕಿತ್ತನ ಮನೋಭಾವಣಿಗಿಂದ ಹೋಗಿಲ್ಲ ಅಂತ ಸಿಕ್ಕೇ ನಾವು ಬಂದಿರೋದು ಅದಕ್ಕೆ ತಾನೆ ಒಂದ್ ಪಾಯಿಂಟ್ ನ ಯೋಚನೆ ಮಾಡಿ ಏನಪ್ಪಾ ಇದೆ ನಮ್ಗೂ ಬೇರೆ ಕ್ರೈಸ್ತರಿಗೂ ಏನ್ ಡಿಫ್ರೆನ್ಸ್ ಇದೆ ಅವ್ರು ಚರ್ಚ್ಗೆ ಹೋಗ್ತಾರೆ ನಾವು ಹೋಗ್ತೀವಿ ಅವ್ರು ಬೈಬಲ್ ಓದ್ತಾರೆ ನಾವು ಓದ್ತೀವಿ ಅವ್ರು ಪ್ರಾರ್ಥನೆ ಮಾಡ್ತಾರೆ ನಾವು ಪ್ರಾರ್ಥನೆ ಮಾಡ್ತೀವಿ ಏನ್ ವಿಶೇಷ ಅವ್ರಿಗೆ ಸತ್ಯ ಗೊತ್ತಿಲ್ಲ ನಮ್ಗೆ ಸತ್ಯ ಗೊತ್ತಿದೆ ಗೊತ್ತಿದ್ ಮಾತ್ರಕ್ಕೆ ಏನಾಗ್ಬಿಡ್ತು ಏನ್ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದೀವಿ ಏನ್ ಚೇಂಜಸ್ ಆಗ್ಬಿಟ್ಟಿದೆ ಎಲ್ಲ ಆಗಿದೆ ಅಲ್ವಾ ಅವ್ರು ಇನ್ನೊಬ್ರ ಬಗ್ಗೆ ಮಾತಾಡ್ತಾರೆ ನಾವು ಮಾತಾಡ್ತೀವಿ ಅವ್ರ ಕಷ್ಟವನ್ನ ಸಲ್ಸ್ಕೊಳ್ಳ ನಾವು ಸಲ್ಸ್ಕೊಳ್ಳಲ್ಲ ಇನ್ನೇ ಇದೆ ಮತ್ತೆ ಅಲ್ವಾ ಏನು ಚೆನ್ನಿಸಿರಲ್ಲ ಏನ್ ಅಂದ್ರೆ ನಾವು ಒಳ್ಳೇದನ್ನ ಮಾಡಿ ಕೆಟ್ಟನ ಅನುಭವಿಸ್ತಾರು ಇದ್ದಾಗ ಮಾತ್ರ ಅದಕ್ಕೆ ದೇವ್ರ ನಮ್ಮನ್ನ ಹಿಂಗೆ ಸಪರೇಟ್ ಮಾಡಿರಬೇಕು ಕರೆಕ್ಟ್ ಅಲ್ವಾ ಅದಕ್ಕೆ ನಮಗೆ ದೇವ್ರಿಗೆ ಈ ರೀತಿ ಅವಕಾಶ ಕೊಟ್ಟಿರೋದು ಅದಕ್ಕೆ ನಮಗೆ ಈ ಒಂದು ರೊಟ್ಟಿನ ಕೊಡ್ತಿರೋದು ಇಂಥ ಸತ್ಯನ ಕೊಡ್ತಿರೋದು ಅದಕ್ಕೆ ದೇವ್ರ ಇಂಥ ದೀಪ ದೀಪ ದೀಪಸ್ತಂಭ ಇಟ್ಟಿರೋದು ಇಂಥ ಒಂದು ಪ್ರಕಾಶಮಾನದ ಬೆಳಕಿನ ಮುಂಟೆ ಇಡ್ತಿರೋ ದೇವರ ಆತ್ಮನ ಕೊಡ್ತಿರೋದು ಅದಕ್ಕೋಸ್ಕರ ಹಾಗೆ ನಾವ್ ಏನ್ ಮಾಡ್ಬೇಕು ನಾವು ದೀಪ ದೂಪಿಯಲ್ಲಿ ಬಳಿ ಕೊಡ್ಬೇಕು ಈ ಮೊದಲನೇ ತರೆಯಲ್ಲಿ ಮೊದಲನೇ ಒಂದು ಭಾಗವನ್ನು ದಾಟಿ ಎರಡನೇ ಭಾಗಕ್ಕೆ ಹೋಗ್ಬೇಕು ಅಂತ ಭಾವನೆ ನಮ್ಗಿರ್ಬೇಕಾದ್ರೆ ಒಳ್ಳೆದನ್ನ ಮಾಡಿ ಕೆಟ್ಟದನ್ನ ಅನುಭವಿಸಲಾಗಿರ್ಬೇಕು ಆ ಭಾವನೆ ಬೆಳೆಸ್ಬೇಕು ಭೂಮಿಯಲ್ಲಿ ಇದು ಇದ್ದೇ ಇರುತ್ತೆ ಅಲ್ವಾ ಸದಿಂದ ದೇವ್ರ ಮಕ್ಕಳು ಇದನ್ನ ನಾವು ಮೈಂಡ್ ಇಟ್ಕೊಳ್ಳೋಣ ಈಗ ಇಬ್ರಿ ಅವ್ರಿಗೆ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಇದು ಕೂಡ ಬೇರೆ ಒಂದು ವಿಷಯಗಳು ಬರುತ್ತೆ ಯಾಕಂದ್ರೆ ಇದನ್ನ ಮಾತಾಡಕ್ ಹೋದ್ರೆ ಖಂಡಿತವಾಗ್ಲೂ ಸಮಯ ಸಾಕಷ್ಟು ಸಮಯ ಬೇಕಾಗುತ್ತೆ ಆ ಸೊ ತುಂಬಾ ಬೇರೆ ಟಾಪಿಕ್ ಇರುತ್ತೆ ಅದರಿಂದ ದೇವರಿಗೆ ಚಿತ್ತವಾದ್ರೆ ಬರುವಂತ ವಾರಗಳಲ್ಲಿ ಎಲ್ಲ ವಿಷಯಗಳನ್ನ ನಾವು ಸ್ಟಡಿ ಮಾಡೋಣ ದೇವರು ಈ ಪಾಠವನ್ನ ಆಶೀರ್ವದಿಸಲಿ ಅಮ್ಮೆ